ಸಾಧನೆಯ ಹಾದಿಯಲ್ಲಿ ಕೆಲವರು ಪಲಗಾಲಿಟ್ಟು ಸೋತೋಗ್ತಾರೆ, ಕೆಲವರು ನಿರಾಸೆ ನೋವುಗಳನ್ನ ಮೀರಿ ಗೆದ್ದು ನಿಲ್ಲುತ್ತಾರೆ. ಸಾಧಕರ ಪ್ರತಿ ಹೆಜ್ಜೆ ಕುರಿತು ಒಂದೊಂದು ಗೆಲುವಿನ ಕಥೆ ಹೇಳುತ್ತೆ. ಅವರು ಅವರ ಗೆಲುವನ್ನ ಸೆಲೆಬ್ರೇಟ್ ಮಾಡೋಣ. ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವ ಧಾರೆಯೇ ಒಲಿದೊಲಿದು ಬಾರಲೆ ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವ ಧಾರೆಯೇ ಒಲಿದೊಲಿದು ಬಾರಲೆ ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು ಅಂಕುಡೊಂಕು ದಾರಿ ಬೇಡ, ಸುಂಕವಿಲ್ಲ ದೂರ ಬೇಡ, ಅಂತ್ಯಯಿಲ್ಲದ ಶಂಕೆ ಬೇಡ, ಸಂತೆಯಲ್ಲಿ ಚಿಂತೆ ಬೇಡ, ಅಂತ್ಯ ಕಂತೆ ಮಾತೆ ಬೇಡ, ಗುಂಪು ವಿಂಕವೆಲ್ಲ ಬೇಡ, ದುಃಖಕ್ಕೆ ಹೇಳು ಎವ್ರಿಡೇ ಬಿ ಹ್ಯಾಪಿ, ದುಃಖಕ್ಕೆ ಹೇಳು ಎವ್ರಿಡೇ ಬಿ ಹ್ಯಾಪಿ. ಕರ್ನಾಟಕ, ಥ್ಯಾಂಕ್ ಯು. ಇಡೀ ವಾರ ಜೀವನ ಜೊತೆ ವಾರ್ ಮಾಡಿ ಒದ್ದಾಡಿರ್ತೀರಿ, ಸಮಯ ಜೊತೆ ಸಮರ ಮಾಡಿ ಸುಸ್ತಾಗಿರ್ತೀರಿ. ಸೊ ನಿಮ್ಮ ವೀಕೆಂಡ್ನ ರಿಫ್ರೆಶ್ ಮಾಡೋಣ ಅಂತ, ರಿಲ್ಯಾಕ್ಸ್ ಮಾಡೋಣ ಅಂತ, ಒಂದಷ್ಟು ನಗ್ಸೋಕ್ಕೆ ಒಂದಷ್ಟು ಅಳ್ಸೋಕ್ಕೆ ನಾನು ವೀಕೆಂಡ್ಸಲ್ಲಿ ರೆಡಿ ಇದ್ದೀನಿ. ನಿಮ್ಮ ಡೈರಿಗಳಲ್ಲಿ ದಯವಿಟ್ಟು ಪ್ಲೀಸ್ ನೋಟ್ ಮಾಡ್ಕೊಳ್ಳಿ, ಇನ್ನು ಮುಂದೆ ಪ್ರತಿ ವೀಕೆಂಡ್ ಶನಿವಾರ ಭಾನುವಾರ ರಾತ್ರಿ 9 ಗಂಟೆ ನನಗೋಸ್ ರಿಸರ್ವ್ ಮಾಡಿ, ಬಿಕಾಸ್ ಇಟ್ಸ್ ಗಾಟ್ ಮೈ ವೀಕೆಂಡ್ ವಿತ್ ರಮೇಶ್. ಪ್ರತಿಯೊಬ್ಬ ಸಾಧಕನೂ ಸಾಧಾರಣ ಮನುಷ್ಯನೇ, ಆದರೆ ಒಬ್ಬ ಸಾಧಾರಣ ಮನುಷ್ಯ ನಮಗೆ ಕೆಲವೊಮ್ಮೆ ಉದಾಹರಣೆ ಆಗ್ಬಿಡ್ತಾನೆ, ದೇವರಾಗ್ಬಿಡ್ತಾನೆ. ಒಬ್ಬ ಸಾಧಾರಣ ಮನುಷ್ಯ ಸ್ಟಾರ್ ಆಗಕ್ಕೆ ಅವನಿಂದ ಸೂಪರ್ ಸ್ಟೋರೀಸ್ ಇರುತ್ತೆ. ಇನ್ನು ಮುಂದೆ ಪ್ರತಿ ವೀಕೆಂಡಲ್ಲಿ ಈ ಸೆಟ್ಟಲ್ಲಿ ಲೈಫ್ನ ಲೈಟಾಗಿ ಸೆಲೆಬ್ರೇಟ್ ಮಾಡೋಣ. ನೀವು ಬೇಕಾದ ಶೋ ನೋಡಿರ್ತೀರಿ, ಸೆಲೆಬ್ರಿಟೀಸ್ ಬರ್ತಾರೆ, ಸಾಧಕರು ಬರ್ತಾರೆ, ಅವ್ರ ಮಾತುಗಳನ್ನು ಕೇಳಿರ್ತೀರಿ, ಅದರಲ್ಲಿ ನೆನಪಿರೋದು ಎಷ್ಟೋ ಮರ್ತಿರೋದು ಎಷ್ಟೋ. ಬಟ್ ಇಲ್ಲಿ ಹಾಗಾಗಲ್ಲ. ಅವರು ಯಾವುದೋ ಒಂದು ನೋವು ನಿಮ್ಮ ನೋವು ಆಗಿರ್ಬೋದು, ಅವರ ಒಂದು ಖುಷಿ ನಿಮ್ಮ ಜೀವನಕ್ಕೆ ಸ್ಫೂರ್ತಿ ಆಗ್ಬೋದು. ಕೆಲವೊಮ್ಮೆ ಅವರ ಕಣ್ಣೀರಿನ ಆಚೆ ಸಂಭ್ರಮ ಇರುತ್ತೆ, ಅವರ ಖುಷಿ ಆಚೆಗೂ ದುಃಖ ಇರ್ಬೋದು. ಕಣ್ಣೀರು ಕರಗ್ತಾ ಸಂಭ್ರಮದಲ್ಲಿ ನೆನೆಯುತ್ತಾ ಎಂಜಾಯ್ ಮಾಡೋಣ. ಬ್ರೂ ವೀಕೆಂಡ್ ವಿತ್ ರಮೇಶ್, ಪವರ್ಡ್ ಬೈ quicker.com, ಹ್ಯಾಪಿನೆಸ್ ಪಾರ್ಟ್ನರ್ ಕೋಕಾಕೋಲಾ. ಇವರೇ ನಮ್ಮ ಸಾಹೇಬರು, ನಮ್ಮ ಯಜಮಾನರು. ಇದು ಸಾಧಕರ ಸೀಟ್. ಈ ಸಾಧಕರ ಸೀಟಲ್ಲಿ ಕೂರಕ್ಕೆ ಕೆಲವು ಅರ್ಹತೆಗಳಿರಬೇಕು. ನೀವು ಶ್ರೀಮಂತರು ಅನ್ನೋ ಕಾರಣಕ್ಕೆ ಇಲ್ಲಿ ಕೂರಕ್ಕಾಗಲ್ಲ. ನೀವು ಜನಪ್ರಿಯ ವ್ಯಕ್ತಿ ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೂ ನೀವು ಇಲ್ಲಿ ಕೂರಕ್ಕಾಗಲ್ಲ. ನೀವು ಪವರ್ಫುಲ್ ಪ್ರಭಾವಶಾಲಿ ಅನ್ನೋ ಕಾರಣಕ್ಕೂ ಇಲ್ಲಿ ಕೂರಕ್ಕಾಗಲ್ಲ. ಟು ಸಿಟ್ ಯಾ, ಯು ಡೋಂಟ್ ಹ್ಯಾವ್ ಟು ಬಿ ಪವರ್ಫುಲ್, ಯು ಡೋಂಟ್ ಹ್ಯಾವ್ ಟು ಬಿ ರಿಚ್, ಯು ಡೋಂಟ್ ಹ್ಯಾವ್ ಟು ಬಿ ಫೇಮಸ್, ಬಟ್ ಯು ಹ್ಯಾವ್ ಟು ಬಿ ಅ ಟ್ರೂ ಹ್ಯೂಮನ್ ಬೀಯಿಂಗ್. ಯಾಕಂದರೆ ಇದು ಯಶಸ್ಸಿನ ಬಗ್ಗೆ ಅಲ್ಲ, ಮನಸ್ಸಿಗೆ ಸಂಬಂಧಪಟ್ಟಿದೆ. ಇಲ್ಲಿ ನಮ್ಮ ಸಾಧಕರು ಬರ್ತಾರೆ, ಬಂದು ಈ ಸೀಟ್ ಮೇಲೆ ಕೂತು ತಮ್ಮ ಕಥೆಗಳನ್ನೆಲ್ಲ ನಮ್ಮ ಜೊತೆ ಹಂಚ್ಕೋತಾರೆ. ಈ ಸೀಟು
ಗೆದ್ದವ್ರನ್ನ ತನ್ನ ಮಡಿಲಲ್ಲಿ ಕೂರಿಸ್ಕೊಂಡು ಗೆಲುವಿನ ಹಿಂದಿರೋ ಕಥೆಗಳನ್ನ ನಮ್ಮ ಥರನೇ ನೋಡುತ್ತೆ, ನಮ್ಮ ಥರನೇ ಎಂಜಾಯ್ ಮಾಡುತ್ತೆ. ಪ್ರತಿ ವಾರ ಸ್ಟಾರ್ಸ್ ಬರ್ತಾರೆ, ಅವ್ರ ಜೊತೆ ಅವ್ರ ಫ್ಯಾಮಿಲೀಸ್ ಬರುತ್ತೆ, ಅವ್ರ ಜೊತೆಲ್ಲ ನಾವು ಒಂದು ಫ್ಯಾಮಿಲಿ ಫೋಟೋ ತಗೊಳ್ತೀವಿ ನಮ್ಮ ನೆನಪಿಗಾಗಿ. ಆ ಫ್ಯಾಮಿಲಿ ಫೋಟೋಸ್ ಎಲ್ಲ ಒಂದೇ ಕಡೆ ಇಡಕ್ಕೆ ಒಂದು ಆಲ್ಬಮ್, ಕಾನ್ಕ್ರೀಟಲ್ಲಿ ಮಾಡಿರುವಂಥ ಆಲ್ಬಮ್, ನಮ್ಮ ನೆನಪಿಗಾಗಿ ಒಂದು ಬ್ಯೂಟಿಫುಲ್ ಬಡ ಬ್ರೂ ವಾಲ್ ಆಫ್ ಫೇಮ್. ಇದನ್ನ ನಾನು ವೀಕೆಂಡ್ ಟೆಂಟ್ ಅಂತ ಕರಿತೀನಿ. ಆದರೆ ಊರ್ ಕಡೆ ಟೆಂಟ್ ಅಲ್ಲಿ ಸಿನಿಮಾ ನೋಡ್ತಾರಲ್ಲ, ಅದೇ ತರ ಇಲ್ಲಿ ನಮ್ಮ ಸಾಧಕರ ಜೀವನದ ಕಥೆಯನ್ನ ಒಂದೊಂದಾಗಿ ರಂಗ ರಂಗಾಗಿ ಈ ಪರದ ಮೇಲೆ ನೋಡ್ತಾ ಹೋಗೋಣ. ಒಂದು ಜೀವನ ನೋಡೋಕೆ ಏನೇನು ಬೇಕೋ ಎಲ್ಲ ತಯಾರಿದೆ. ಸೊ ಶುರು ಮಾಡೋಣ. ನಾನು ರೆಡಿ, ನೀವು ರೆಡಿನಾ? Weekend with Ramesh, powered by Quicker.com, Happiness Powder, Coca-Cola. ಅಪ್ಪನ ಆಕ್ರೋಶ ನೋಡಿ ಅಲ್ಲೋಲ ಕಲ್ಲೋಲ ಆದ ಆ ಪುಟ್ಟ ಹುಡುಗ ಮುಂದೆ ಒಂದಿನ ಅಪ್ಪನ ಪ್ರೀತಿಯ ಕರುನಾಡಿಗೆ ಪವರ್ ಆದ, ಪವರ್ ಸ್ಟಾರ್ ಆದ, ಪವರ್ ಪ್ಯಾಕ್ ಸ್ಟೋರಿ ಈ ವಾರ ನಿಮ್ಮ ಮುಂದೆ. ಎಲ್ಲರೂ ಅವ್ರನ್ನ ಪವರ್ ಸ್ಟಾರ್ ಅಂತ ಕರೀತಾರೆ, ನಾವು ಅವ್ರನ್ನ ಪ್ರೀತಿಯಿಂದ ಅಪ್ಪು ಅಂತ ಕರಿತೀವಿ. ನೀವು ಅವ್ರನ್ನ ನೋಡಿರ್ಬೋದು, ಅವ್ರ ಬಗ್ಗೆ ಕೇಳಿರ್ಬೋದು. ಪುನೀತ್ ರಾಜ್ಕುಮಾರ್. ಅಪ್ಪು ಸರ್, ವೆಲ್ಕಮ್ ಅಗೈನ್. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಫಾರ್ ಬೀಯಿಂಗ್ ಮೈ ಫಸ್ಟ್ ಗೆಸ್ಟ್. ನಿಮಗೆ ಇವ್ರ ಬಗ್ಗೆ ಗೊತ್ತೇ ಇದೆ, ಇವರು ಕನ್ನಡದ ಪವರ್ ಸ್ಟಾರ್, ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಪಾರ್ವತಮ್ಮ ರಾಜ್ಕುಮಾರ್ ಅವರ ಮೂರನೇ ಪುತ್ರ. ಹುಟ್ಟದಾಗ ಇಟ್ಟ ಹೆಸರು ಲೋಹಿತ್, ನಂತರ ಬಂದ ಹೆಸರು ಪುನೀತ್. ಇಬ್ಬರು ಬ್ರದರ್ಸ್ ನಿಮ್ಗೆ ಗೊತ್ತಿರಾಗೆ, ಸೆಂಚುರಿ ಸ್ಟಾರ್ ಶಿವರಾಜ್ಕುಮಾರ್, ನಮ್ಮೆಲ್ಲರ ಪ್ರೀತಿಯ ರಾಘವೇಂದ್ರ ರಾಜ್ಕುಮಾರ್. ಇಬ್ಬರು ಸಿಸ್ಟರ್ಸ್ ಲಕ್ಷ್ಮಿ ಹಾಗೂ ಪೂರ್ಣಿಮಾ. ಅಶ್ವಿನಿ ಇವರ ಹಾಫ್ ಶರ್ಟ್ ಅಲಿಯಾಸ್ ಅರ್ಧಾಂಗಿ. ಇಬ್ಬರು ವಂಡರ್ಫುಲ್ ಚಿಲ್ಡ್ರನ್ ಧೃತಿ ಹಾಗೂ ವಂದಿತಾ. ಮಾಸ್ಟರ್ ಲೋಹಿತ್ ಆಗಿ ಫಿಲ್ಮ್ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟರು, 14 ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರು ಚೈಲ್ಡ್ ಆರ್ಟಿಸ್ಟಾಗಿ. ಮಧ್ಯೆ ಒಂದು ಸಣ್ಣ ಪುಟಾಣಿ ಬ್ರೇಕ್, ಅಪ್ಪು ಚಿತ್ರದಿಂದ ಮತ್ತೆ ಮರುಪ್ರವೇಶ, ಅಲ್ಲಿಂದ 24 ಸಿನಿಮಾಗಳಲ್ಲಿ ನಟನೆ, ರಾಜ್ಯ ಮತ್ತು ರಾಷ್ಟ್ರ ಕಸಿಗೆ ಎಲ್ಲವನ್ನೂ ಬಾಚ್ಕೊಂಡ್ಬಿಟ್ಟಿದ್ದಾರೆ. ಸದ್ಯಕ್ಕೆ ಕನ್ನಡದ ಕಾಸ್ಟ್ಲಿಯೆಸ್ಟ್ ಸ್ಟಾರ್. ಇಲ್ಲ ಸರ್, ಇವರ ಚಿತ್ರ ಸ್ಯಾಟ್ಲೈಟ್ ರೈಟ್ಸ್ ಯಾರು ಸಿಗೋದೇ ಇಲ್ಲ, ಸಿಕ್ಕಿದ್ರು ಬಹಳ ದುಬಾರಿ. ನಟಿಸಿದ ಎಲ್ಲ ಚಿತ್ರಗಳು ಸೂಪರ್ ಡೂಪರ್ ಹಿಟ್. ಇದು ಇಡೀ ಕನ್ನಡ ಜಗತ್ತಿಗೆ ಗೊತ್ತಿರುವಂಥ ವಿಷಯ ಅಪ್ಪು ಬಗ್ಗೆ. ಬಟ್ ನಿಮಗೆ ಯಾರೂ ಗೊತ್ತಿಲ್ಲದೆ ಇರೋ ವಿಷಯ ಬಹಳ ಇದೆ ಇವ್ರ ಬಗ್ಗೆ. ಆ್ಯಂಡ್ ದಟ್ ಈಸ್ ಇಂಟ್ರೆಸ್ಟಿಂಗ್. ನೀ ಇಷ್ಟೊತ್ತು ಕೇಳಿಸ್ಕೊಂಡ್ರಲ್ಲ, ಅದು ಮಾತ್ರ ಪುನೀತ್ ರಾಜ್ಕುಮಾರ್ ಅಲ್ಲ, ಹಿ ಈಸ್ ಮಚ್ ಬಿಯಾಂಡ್ ದ್ಯಾಟ್. ಇವತ್ತಿನ ಸಾಧಕರ ಸೀಟಲ್ಲಿ ಫಸ್ಟ್ ಪರ್ಸನ್ ಆಗಿ ಕೂತಿರುವಂಥ ನಮ್ಮೆಲ್ಲರ ಪ್ರೀತಿಯ ಪುನೀತ್ ರಾಜ್ಕುಮಾರ್ ಅವರಿಗೆ ಸ್ವಾಗತ. ದಿಸ್ ವೀಕೆಂಡ್ ಇಸ್ ವಿತ್ ಪುನೀತ್ ರಾಜ್ಕುಮಾರ್. ಓಕೆ ಅಪ್ಪು ಸರ್, ಈಗ ಇಲ್ಲ ಅಪ್ಪು ಸರ್ ಈಗ ಸರಿ. ಓಕೆ ಅಪ್ಪು ಅವರೇ, ಬೇರೆ ಬೇರೆ ಪಾತ್ರಗಳಾಗಿ ಅಪ್ಪು, ಅಭಿ, ಪೃಥ್ವಿ, ಮೌರ್ಯ, ವಂಶಿ, ಅಜಯ್, ರಾಮ್, ಹಲವಾರು ಪಾತ್ರಗಳ ಜೀವನವನ್ನು ನೀವು ನಮಗೆ ತೋರಿಸ್ಕೊಟ್ರಿ. ಆದರೆ ಈಗ ಇವತ್ತು ಇಲ್ಲಿ ನಾನು ನಿಮಗೆ ಪುನೀತ್ ರಾಜ್ಕುಮಾರ್ ಅನ್ನೋ ಆ ಪರಮಾತ್ಮ ಸೃಷ್ಟಿ ಮಾಡಿದ ಪಾತ್ರದ ಕಥೆಯನ್ನು ಹೇಳ್ತೀನಿ. ಸೊ ಪುನೀತ್, ನಿಮ್ಮ ಜೀವನಕ್ಕೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಫ್ಯೂ ಅವರ್ಸ್ ವಿಲ್ ಬಿ ಯೋರ್ ಲೈಫ್. ಆರ್ ಯು ರೆಡಿ ಫಾರ್ ಇಟ್? ರೆಡಿ. Hey, so let's begin. Brew weekend with Ramesh, powered by Quicker.com, Happiness Powder, Coca-Cola. ಮೊದಲನೇದಾಗಿ ಈಗ ಒಂದು ಕ್ಲಿಪಿಂಗ್ ತೋರಿಸ್ತೀನಿ.
ಓಕೆ. ಆ ಕ್ಲಿಪ್ಪಿಂಗ್ ಇದೆ, ಒಂದು ಕತೆ ಇದೆ, ಸ್ವಲ್ಪ ಜನರಲ್ ನಾಲೆಜ್ ಟೆಸ್ಟ್ ಎಲ್ಲ ಇದೆ. ದಯವಿಟ್ಟು ಅಟೆಂಟಿವ್ ಆಗಿ ನೋಡಿ, ನೋಡಾದ್ಮೇಲೆ ಕೆಲವು ಪ್ರಶ್ನೆಗಳು ಕೇಳ್ತೀವಿ. ಓಕೆ ಓಕೆ. ಯಸ್ ಪ್ಲೀಸ್. ಓಕೆ ಸರ್, ಈಗ ನೀವು ಒಂದು ಕ್ಲಿಪ್ಪಿಂಗ್ ನೋಡಿದ್ರಿ, ಯಾವ ಸಿನಿಮಾ ನಾನು ಕೇಳಕ್ಕಲ್ಲ, ಕೆಳಗೆ ಸಬ್ ಟೈಟ್ಲ್ ಹಾಕ್ಬಿಟ್ರು ಅವರು. ಮಯೂರ ಚಿತ್ರ ಗೊತ್ತಾಯ್ತು. ಅದು ಶೂಟಿಂಗ್ ನಡೆದು ಎಲ್ಲಿ ಗೊತ್ತಾ ಸರ್ ನಿಮಗೆ? ಚೆನ್ನೈಯಲ್ಲಿ. ಚೆನ್ನೈಯಲ್ಲಿ ಯಾವ ಸ್ಟುಡಿಯೋ ಗೊತ್ತಾ ನಿಮಗೆ? ಸ್ಟುಡಿಯೋ ಜ್ಞಾಪಕ ಇಲ್ಲ. ನ್ಯೂಟನ್ ಅಂತ ಒಂದು ಸ್ಟುಡಿಯೋಲಿ ನಡೀತಿದ್ದು. ಹೌದು. ನಿಮಗೆ ಅಲ್ಲಿ ಟೈಗರ್ ಪ್ರಭಾಕರ್ ಅಣ್ಣವರು ಗುದ್ದಾಡ್ತಿದ್ದಾರೆ, ಅದು ಗೊತ್ತಾಯ್ತು. ಇದು ನಮ್ಮೆಲ್ಲರೂ ಭಾಳ ಇಷ್ಟವಾದ ದೃಶ್ಯ. ಈ ಸೀನ್ಗೆ ಪ್ಯಾರಲಲ್ ಆಗಿ ಇನ್ನೊಂದು ಸೀನ್ ನಡೀತಾ ಇತ್ತು. ಅದೇನು ಸೀನ್ ಗೊತ್ತಾ ಸರ್ ನಿಮಗೆ? ಗೊತ್ತು ಸರ್, ಆ್ಯಕ್ಚುಲಿ. ಏನು ಹೇಳಿ ಸರ್, ನೋಡೋಣ, ಕರೆಕ್ಟಾಗಿ ನೋಡ್ಬಿಡ್ತೀವಿ ಸರ್ ನಾವು. ಇದು ನನಗೆ ಸುಮಾರು ಒಂದು 4-5 ವರ್ಷ ಆದಮೇಲೆ ನನಗೆ ನಮ್ಮ ತಾಯಿ, ಮತ್ತು ನಾವು ಅವ್ವ ಅಂತ ಕರಿತೀವಿ ನಮ್ಮ ಅಜ್ಜಿ, ಅಂದರೆ ನಮ್ಮ ತಾಯಿಯವರ ತಾಯಿ, ನಮ್ಮ ತಂದೆಯವರ ತಾಯಿ. ಸೊ ಅವರೆಲ್ಲ ಹೇಳಿ ನನಗೆ ಮನೇಲಿ ಕತೆ ಹೇಳೋರು, ಮಯೂರ ಸಿನಿಮಾ ಈ ಕುಸ್ತಿ ಶೂಟಿಂಗ್ ನಡಿಬೇಕಾದ್ರೆ ನಾನು ಹುಟ್ಟಿದ್ದು. ಇವತ್ತಿಗೆ ಕರೆಕ್ಟಾಗಿ 39 ವರ್ಷ 4 ತಿಂಗಳು 16 ದಿನ ಆಲ್ಮೋಸ್ಟ್ 14-15 ಗಂಟೆಗಳಾಗಿದೆ ಆ ದೃಶ್ಯ ಶೂಟಿಂಗ್ ಆಗಿ ನೀವು ಹುಟ್ಟಿ. ಆ ಹೊತ್ತಲ್ಲೇ ಇಡೀ ಕರ್ನಾಟಕನೇ ಈಗ ಖುಷಿ ಪಡ್ತಿರೋ ಅಪ್ಪು ಹುಟ್ಟಿದಂಥ ಆ ಇನ್ಸಿಡೆಂಟ್ ನಡೆದಿದ್ದು. ಅಪ್ಪೋರೆ, ಈಗ ನಿಮ್ಮನ್ನು ಆ ಹಿಸ್ಟಾರಿಕ್ ಜಾಗಕ್ಕೆ ಕರ್ಕೊಂಡೋಗ್ಲಾ? ಓಕೆ ಸರ್, ಐ ಥಿಂಕ್ ಲಾಟ್ ಆಫ್ ಸರ್ಪ್ರೈಸಸ್, ಲೆಟ್ಸ್ ಸಿ. Hello, Mr. Puneet Rajkumar. We, the staff of CSI Kalyani Multi-Speciality Hospital of Madras. On seeing our birth register, we came to know that you were born on 17th March 1975 at 6:07 p.m. We were very happy to come to know this, that as a big celebrity, as a popular actor, you were born as a little baby in this hospital. The doctor who delivered you was Dr. Mrs. Grace Bedford. Unfortunately, she is no more, but she was a very God-fearing woman, and the babies whom she delivered, I'm sure, will be blessed. When you come to Chennai, come and visit this hospital. You can see the original state in which it was when you were born. The labor ward where you were born, the place where your mom held you as a baby, everything just the same. We all will be very happy if you make a visit to our hospital. Come and spend some time with us. We like to see you, and we also wish that you will remember this hospital always. God bless you. Beautiful. Thank you so much. Tumba santosha aitu. What do you feel andre neevu hutti jaga, neevu aspatre, aa dino, aa ledger, ledger la ammana hesru ide, avaru age ide, neevu huttidda 6 7 antalla illi bardidare. ಮೊದಲನೇದಾಗಿ ಐ ಥ್ಯಾಂಕ್ ಜೀ ಕನ್ನಡ ಫಾರ್ ದಿಸ್ ವಂಡರ್ಫುಲ್ ಕ್ಲಿಪ್ಪಿಂಗ್, ಆ್ಯಂಡ್ ಥ್ಯಾಂಕ್ ರಮೇಶ್ ಸರ್. ತುಂಬ ಸಂತೋಷ ಆಯಿತು ಅಂದರೆ, ಅಫ್ಕೋರ್ಸ್ ಹೆಸರು, ಹಾಸ್ಪಿಟಲ್ ಹೆಸರು ಜ್ಞಾಪಕ ಇದೆ, ಯಾಕಂದರೆ ನಾವು 5 ಜನ ಹುಟ್ಟಿದಲ್ಲೇ. ಓಕೆ. ಪ್ರತಿ ಸಲೂ ಈಗಲೂ ಯಾವಾಗಾದರೂ ಒಂದೊಂದ್ಸಲಿ ಚೆನ್ನೈಗೆ ಹೋದಾಗ, ಬೇರೆ ಶೂಟಿಂಗ್ ಇರ್ಬೋದು ಅಥವಾ ಯಾವ್ದಾದ್ರು ಒಂದು ಕೆಲಸಕ್ಕೆ ಅಂತಲ್ಲಿ ಹೋದಾಗ, ಪ್ರತಿ ಸಲ ನಾವು ಮರೀನಾ ಬೀಚ್ ರೋಡ್ ಅಂತ ಹೇಳ್ತಾರೆ, ಅದು ಪಾಸ್ ಆದಾಗೆಲ್ಲ ಹಾಸ್ಪಿಟಲ್ ನೋಡಿ 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 ನನ್ನ ಹೆಂಡತಿಗೆ ಮತ್ತು ತೋರಿಸೋದೆ, ನೋಡಿ ಇದೇ ಹಾಸ್ಪಿಟಲ್ ನಾನು ಹುಟ್ಟಿದ್ದು ಅಂತೇಳಿ. ಖಂಡಿತವಾಗ್ಲೂ ಒಳಗೋಗಿರಲಿಲ್ಲ, ಬಟ್ ಈ ಕ್ಲಿಪ್ಪಿಂಗ್ ನೋಡಿದ್ಮೇಲೆ ಅನಿಸುತ್ತೆ ಈ ಖಂಡಿತವಾಗ್ಲೂ ಅಲ್ಲಿ ಹೋಗಿ ನಾನು ವಿಸಿಟ್ ಮಾಡಿ ಇವ್ರನ್ನಾದ್ರೂ ಮೀಟ್ ಮಾಡ್ಕೊಂಡ್ಬರ್ತೀನಿ. ಯು ಶುಡ್, ಯು ಶುಡ್. ಥ್ಯಾಂಕ್ ಯು ಸೋ ಮಚ್.
ಸಚ್ ಎ ಬ್ಯೂಟಿಫುಲ್ ಫೀಲಿಂಗ್. ಓಕೆ, ನಿಮ್ಮನ್ನ ಫಸ್ಟ್ ಟೈಮ್ ಯಾರು ಎತ್ಕೊಂಡ್ರು, ಫಸ್ಟ್ ಟೈಮ್ ನೀವು ಯಾರನ್ನ ನೋಡಿದ್ರಿ ಅನ್ನೋ ನಿಮ್ಗೆ ನೆನಪಿರಕ್ಕೆ ಸಾಧ್ಯ ಅಲ್ಲ, ನಿಮ್ಗೆ ಯಾರು ಹೇಳಿದಾರಾ, ಏನಾದ್ರು ಗೊತ್ತಾ ನಿಮಗೆ? ನಮ್ಮ ತಾಯಿ ಹೇಳ್ತಾ ಇದ್ರು, ಇನ್ಫ್ಯಾಕ್ಟ್ ಇಫ್ ಐ ಹ್ಯಾವ್ ನಾಟ್ ಮಿಸ್ಟೇಕನ್. ಇರಿ, ನೀವು ತಪ್ಪ ಹೇಳ್ಬಿಟ್ರೆ ಕಷ್ಟ, ನಾವು ಯಾರು ತೋರಿಸ್ತೀವಿ. ಐ ಥಿಂಕ್ ನೋಡೋಣ. ಓಕೆ ನೋಡೋಣ ನಿಮ್ಮನ್ನ. ಮುನಿ ಸರ್, ಓಕೆ, ನೀವು ಹುಟ್ಟಿದಾಗ ಈ ಪವರ್ ಸ್ಟಾರ್ ಅನ್ನ ಮೊದಲು ನೋಡಿದ್ದು ಮುದ್ದಾಡಿದ್ದು ಯಾರು ಅಂದ್ರೆ ಅಲ್ಲಿ ನರ್ಸಾರು. ನೋಡಿ ನೋಡಿ ನೋಡಿ, ಡಾಕ್ಟರ್ ಗ್ರೇಸಿ ಫಸ್ಟ್ ನಿಮ್ಮನ್ನ ನೋಡಿದ್ದು. ಓ ರಿಯಲಿ? ಫಸ್ಟ್ ಆಫ್ ಕೋರ್ಸ್ ನೀವು ಹೇಳಿದಾಗೆ ಫಸ್ಟ್ ನೋಡೋದು ಡಾಕ್ಟರ್ ಅಥವಾ ನರ್ಸ್, ಹಾಗಾಗಿ ಫಸ್ಟ್ ನಿಮ್ಮ ನೋಡಿದ್ದು ಡೆಲಿವರಿ ಮಾಡಿದಂತ ಡಾಕ್ಟರ್ ಡಾಕ್ಟರ್ ಗ್ರೇಸಿ, ಅವರು ಲಂಡನ್ ಅವರು. ಓಕೆ, ಯಾವತ್ತಾದ್ರೂ ಈ ತರ ಒಂದು ಲಂಡನ್ ಕನೆಕ್ಷನ್ ಇದೆ, ಈ ತರ ಡಾಕ್ಟರ್ನ ಮತ್ತೆ ನೋಡ್ತೀನಿ ಅಂತ ಅನ್ಕೊಂಡಿದ್ರಾ ನೀವು? ಖಂಡಿತವಾಗ್ಲಿಲ್ಲ. ಆಕ್ಚುಲಿ ನಮ್ಮ ತಾಯಿಯವರು ಕೂಡ ನನಗೆ ಇದ್ರ ಬಗ್ಗೆ ಹೇಳಿಲ್ಲ, ಅಂದ್ರೆ ನಾನು ಡೆಲಿವರಿ ಮಾಡಿದಂತ ಡಾಕ್ಟರ್ ಯಾರು ಏನು ಅಂತ ಹೇಳಿ. ಪಡೆದ ನಾಸ್ಟಾಲಜಿ ಅಂದ್ರೆ ಹಳೇದು ಅಂದ್ರೆ ಹೇಗೆ ನೆನಪಾಗುತ್ತೆ, ಹೇಗೆ ರಿಲೇಟ್ ಆಗುತ್ತೆ. ನಮ್ಮ ತಾಯಿ ಹೀಗೆ ಹೇಳ್ತಿರ್ತಾರೆ, ನನ್ನ ಮಗನೇ ನಿನಗೆ ಕಾಲು ಚಕ್ರ ಇದೆ ಅಂತ ಹೇಳ್ತಾರೆ, ಯಾವಾಗ್ಲೂ ತಿರುಗ್ತಾನೆ ಇರ್ತೀಯ ಅಂತ. ಚಕ್ರವರ್ತಿ ಅಂದ್ರೆ ಎಲ್ಲಾ ಊರುಗಳನ್ನೂ ತಿರುಗ್ತೆ, ನಾನು ಸ್ವಲ್ಪ ಸ್ವಲ್ಪ ಹೊರದೇಶಕ್ಕೆ ಹೋಗೋದು ಹೆಚ್ಚು. ಸೊ ಆತರದಾಗ ಹೇಳ್ತಾ ಇರ್ತಾರೆ ನೋಡಿ ಅವರವ್ರು, ಅವರು ಲಂಡನ್ ಅವರು, ಗ್ರೇಸಿ ಡಾಕ್ಟರ್ ಕನೆಕ್ಷನ್ ಕನೆಕ್ಷನ್. ಸೊ ಅವ್ರು ನನ್ನ ಡೆಲಿವರಿ ಮಾಡಿದ್ರು. ಇನ್ಫ್ಯಾಕ್ಟ್ ನಾನು ನನ್ನ ಮಕ್ಳಿಗೆ ಹೇಳ್ತಾ ಇರ್ತೀನಿ, ಯಾವಾಗ್ಲೂ ನಾವು ಪಾಸ್ ಆಗ್ಬೇಕಾದ್ರೆ ನನ್ನ ಮಕ್ಳು ಹುಟ್ಟಿದ್ದು ರಿಪಬ್ಲಿಕ್ ನರ್ಸಿಂಗ್ ಹೋಮ್ ಅಲ್ಲಿ. ಸೊ ಐ ಆಲ್ವೇಸ್ ಕೀಪ್ ಶೋಯಿಂಗ್ ದೆಮ್ ನೋ ದಿಸ್ ವೈ ಯು ವರ್ ಬೋರ್ನ್. ಓಕೆ, ದೇ ಹಾಸ್ಪಿಟಲ್ ನೋಡಾಯ್ತು, ಡಾಕ್ಟರ್ ನೋಡಾಯ್ತು, ನೀವು ಹುಟ್ಟಿದಾಗ ನಿಮ್ ಕಲ್ಯಾಣಿ ಹಾಸ್ಪಿಟಲ್ ನೀವು ಕಣ್ಣು ಬಿಟ್ಟಾಗ ನೀವು ಫಸ್ಟ್ ನೋಡುವಂತ ವ್ಯಕ್ತಿ ಅಥವಾ ನಿಮ್ಮನ್ನ ಕೈಯಲ್ಲಿ ಎತ್ಕೊಂಡ ವ್ಯಕ್ತಿ ಒಬ್ರು ಇದಾರೆ, ಅವ್ರು ಯಾರು, ಅವ್ರು ಮಾತಾಡ್ತಾರೆ ಸ್ಕ್ರೀನ್ ನೋಡಿ. ಹಾಯ್ ಕ್ಲೋಸ್. ನೀನು ಪುಟ್ಟ ಕಂದನಾಗಿ ನನ್ನ ಕೈಗೆ ಬಿದ್ದವನು, ಇವತ್ತು ಪವರ್ ಸ್ಟಾರ್ ಆಗಿ ಬೆಳೆದಿದ್ದೀಯ ಅಂತಂದರೆ ನನಗಿಂತ ಹೆಮ್ಮೆ ಪಡೋರು ಯಾರಿದ್ದಾರೆ ಅಪ್ಪು? ರಿಯಲಿ ಅಡ್ಮೈರ್ ಯುವರ್ ಸಕ್ಸಸ್ ಆ್ಯಂಡ್ ಪ್ರೋಗ್ರೆಸ್ ಅಪ್ಪು. ನೀವು ಪುಟ್ಟ ಕಂದನ ಹಾಗೆ ನನ್ನ ಕೈಗೆ ಹೇಗೆ ಬಂದೆ ಗೊತ್ತಾ? ಅಮ್ಮನಿಗೆ ಹೆರಿಗೆ ಸಂಕಟ ಆದಾಗ ನಿಮ್ಮ ಅಮ್ಮನ ಫೇವ್ರೇಟ್ ಕಲ್ಯಾಣಿ ಹಾಸ್ಪಿಟ್ಲಿಗೆ ನನ್ನ ಕಾರಲ್ಲಿ ಕರ್ಕೊಂಡು ಹೋಗಿದ್ದೆ. ಅಪ್ಪ ಶೂಟಿಂಗಿಂದ ಲೇಟಾಗಿ ಹೋಗಿತ್ತು ಬರೋದು, ಸಂಜೆ ಆಗೋಗ್ಬಿಟ್ಟಿತ್ತು, ಅಷ್ಟೊಳಗೆ ಮಗು ಹುಟ್ಟಿತ್ತು. ಆ ನರ್ಸು ಗಂಡು ಹುಟ್ಟಿದೆಯಮ್ಮ ನಿಮಗೆ ಅಂತ ಹೇಳಿಬಿಟ್ಟು ಆ ಮಗುನ ಕರ್ಕೊಂಬಂದು ನಾನು ಆಚೆ ಕಡೆ ನಿಂತಿದ್ದೆ. ನನ್ನ ಕೈಗೆ ಫಸ್ಟ್ ಕೊಟ್ಟಿದ್ದು ನೋಡಿ ಭಾರತನವ್ರಿಗೆ ಗಂಡು ಮಗು ಆಗಿದೆ ಅಂತ ಹೇಳಿಬಿಟ್ಟು ನನ್ನ ಕೈಗೆ ಕೊಟ್ಟರು. ನಾನು ನಿನಗೆ ಏನು ಹುಟ್ಟಿದಾಗ ಏನು ಕೆಂಪು ಕೆಂಪಿಗಿದ್ದೆ ಗೊತ್ತಾ? ನೀನು ಒಳ್ಳೆ ಮುದ್ದು ಮುದ್ದಾಗಿ ಕೆನ್ ಕೆನ್ ಇಟ್ಟಿಡ್ದ ಅಪ್ಪ ಇತ್ತು, ಅಕ್ಕನು ಪಿಳಿ ಪಿಳಿ ನೋಡ್ತಾ ಇತ್ತು. ನಾನು ನಿನ್ನ ಮುದ್ದು ಕೊಟ್ಟು ಅವ್ರ ಕೈಗೆ ವಾಪಸ್ ಕೊಟ್ಟು ಕಳಿಸ್ದೆ. ಏನು ಮುದ್ದೆ ಅಷ್ಟೊತ್ತು ಗಂಡ ಬಂದೆ, ಅವ್ರ ಆನಂದಕ್ಕೆ ಪಾರವೇ ಇರಲಿಲ್ಲ. ಹಾಗೆ ನಿನ್ನ ಹುಟ್ಟು, ಯುವರ್ ಎಂಟ್ರಿ ಇನ್ ಟು ದ ವರ್ಲ್ಡ್ ವಾಸ್ ಎ ವೆರಿ ಆಸ್ಪಿಷಿಯಸ್ ಒನ್ ಆ್ಯಂಡ್ ಎ ವೆರಿ ಗ್ರ್ಯಾಂಡ್ ಒನ್. ವಾವ್. ಸರ್, ಭಗವಾನ್ ಸರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಸೊ ಅಮ್ಮನಿಗೆ ಹೆರಿಗೆನವ್ರು ಬಂತು, ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು, ಅಣ್ಣವರು ಅಲ್ಲಿ ಶೂಟಿಂಗಲ್ಲಿ ಬಿಸಿ ಇದ್ದಾರೆ, ನೀವು ಅವ್ರನ್ನ ಕರ್ಕೊಂಡು ಹೋದ್ರಿ. ಹೌದು. ಅದಾದ್ಮೇಲೆ ಏನಾಯ್ತು ಸೀನ್ ಮತ್ತೆ ಹೇಳಿ ಸರ್ ನೀವು? ನನಗೆ ಮಗು ಆಗಿದೆ ಅಂತ ಗೊತ್ತಾಯ್ತು ತಕ್ಷಣ, ನಾನು ಬಾಗಿಲಲ್ಲಿ ಹೋಗಿ ನಿಂತಿದ್ದೆ, ಲೇಬರ್ ವಾರ್ಡಿಂದ ಕೊಂಚ ದೂರದಲ್ಲಿ ನಿಂತಿದ್ದೆ. ನಾನು ಬಂದಿದ್ರು ಈ ಮಗುನ ಕರ್ಕೊಂಡ್ಬಂದ್ರು ಕೈಲಿ, ನೋಡಿ ಭಾರತಮ್ಮನವ್ರಿಗೆ ಗಂಡು ಮಗು ಆಗಿದೆ ಅಂತ. ಏನು ಕೆಂಪು 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 ಕೈ ತುಂಬಿಕೊಂಡು ಇವಾಗ ಹೇಗೆ ಬಾಡಿ ಬೆಳೆಸ್ಕೊಂಡಿದ್ರೆ ಬಾಡಿ ಬೆಳೆಸ್ಕೊಂಡೇ ಹುಟ್ಟಿದ ಅವನು. ಈಗ ನಾನು ಅವನ್ನ ನೋಡಿದ ತಕ್ಷಣ ನನಗೆ ಮೈ ತುಂಬ ಮುತ್ತಿಟ್ಟೆ ಗೊತ್ತಾ? ಹಾಗೆ ಮುತ್ತಿಟ್ಟೆ. ಆಗ ಮುತ್ತಿಟ್ರಿ, ಈಗ ಮುತ್ತಿಟ್ಬಿಟ್ರಿ. ಆವಾಗ ಎತ್ಕೊಂಡ್ರೆ ಅಥವಾ ಎತ್ಕೊಂಡ್ಬಿಡಿ. ಅವನಿ ಹೋಗಿ ನನ್ನ ಎತ್ಕೊಳ್ಳೋ ಸುದ್ದಿ ಬನ್ನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಹಿರಿಯರು ಹೇಳ್ತಾರೆ, ಒಂದು ಮಗು ಹುಟ್ಟಿದಾಗ ಮಗು ಮಾತ್ರ ಅಲ್ಲ ಜೊತೆಗೆ ತಾಯಿನೂ ಹುಟ್ಟಾಳೆ ಅಂತ. ಇಟ್ಸ್ ಅ ಗ್ರೇಟ್ ಮೊಮೆಂಟ್ ಫಾರ್ ಅವರ್. ಆ ಥರ ಅಂದರೆ ಭಾರತಮ್ಮವರು ಒಂದಲ್ಲ ಎರಡಲ್ಲ ಮೂರು ಮುತ್ತುಗಳು ನಮ್ಮ ಕರ್ನಾಟಕ ಕೊಟ್ಟಿದ್ದಾರೆ. ತಾಯಿ ಮಾತಲ್ಲಿ ಆ ಮಕ್ಕಳ ಬಗ್ಗೆ ಕೇಳೋದೇ ಚೆನ್ನ.
ನಿಮ್ಮ ತಾಯಿ ನಿಮ್ಮ ಬಗ್ಗೆ ಏನು ಹೇಳಿದ್ದಾರೆ ನೋಡೋಣ. ಓ ಮೈ ಗಾಡ್, ಅಮ್ಮನೇ ಬಂದ್ರ ಅಡುಗೆ ಮನೆಗೆ ಬೇರೆ ರೆಡಿ ಮಾಡಿಸ್ತಿದ್ರ ಏನು ಗೊತ್ತಿಲ್ಲ ಅದಕ್ಕೆ. ಓಕೆ ಅಮ್ಮನ ಹತ್ರ ನಿಮ್ ಬಗ್ಗೆ ಮಾತಾಡ್ಸೋ ಬದಲು ನೀವು ಅಮ್ಮನ ಬಗ್ಗೆ ಏನ್ ಹೇಳ್ತೀರ ಮೊದ್ಲು ಹೇಳಿ. ಅಮ್ಮನ ಬಗ್ಗೆ ಮಗನಾಗಿ ನಾನ್ ಮಾತ್ರ ಅಲ್ಲ, ಕರ್ನಾಟಕದಲ್ಲಿ ಯಾರು ಮಕ್ಳು ಇರ್ತಾರೆ ಅವ್ರ ತಾಯಿಗಳ ಬಗ್ಗೆ ಎಲ್ಲರೂ ತುಂಬಾ ಖುಷಿ ಪಟ್ಟು ಇಷ್ಟಪಟ್ಟೆ ಮಾತಾಡ್ತಾರೆ. ಬಟ್ ನಾನ್ ಹೇಳ್ಬೇಕು ಅಂದ್ರೆ ಚಿಕ್ಕ ವಯಸ್ಸಲ್ಲಿದ್ದಾಗ ಐಮ್ ಶೋರ್ ನಾನೊಂದು ಟಾರ್ಚರ್ ನನ್ನ ತಾಯಿಗೆ. ಅಂದ್ರೆ ನಮ್ಮಅಮ್ಮನಿಗೆ ಆಸ್ ಇಟ್ ಇಸ್ ಅವ್ರಿಗೆ ಕಮಿಟ್ಮೆಂಟ್ ತಲೆನೋವುಗಳು ಜಾಸ್ತಿ ಇತ್ತು. ಒಂದ್ ಕಡೆ ಅಪ್ಪಾಜಿ, ಇನ್ನೊಂದ್ ಕಡೆ ಆಫೀಸ್, ಇನ್ನೊಂದ್ ಕಡೆ ಫ್ಯಾಮಿಲಿ, ಈ ಮೂರ್ ಜೊತೆ ನಾನು. ನಾನಂತೂ ಸಿಕ್ಕ ಬಟ್ಟೆ ತರಲ್ಲ, ನಾನು ಸಖತ್ತು ಸ್ಟಬರ್ನ್. ನನಗೆ ಇದು ಬೇಕು ಅಂದ್ರೆ ಬೇಕು. ನಾನು ಆಕ್ಟ್ ಮಾಡಕ್ ಕರ್ಕೊಂಡೋದ್ರೆ ನೀವ್ಗೆ ಆಕ್ಟ್ ಮಾಡ್ಬೇಕು, ನಾನು ಆಕ್ಟ್ ಮಾಡ್ತೀನಿ ನಿಮ್ಗೆ ಹೇಳಿದ್ನ. ಕರ್ಕೊಂಡೋಗಿದ್ರೆ ನನ್ಗೆ ಏನು ಬೇಕು ಅದು ಕೊಡ್ಬೇಕು, ಅದು ಕೊಟ್ರೆ ಮಾಡ್ತೀನಿ ಇಲ್ದರೆ ಇಲ್ಲ. ಆಮೇಲೆ ಈ ಊಟ ಇಲ್ಲಿಂದನೇ ತಿನ್ಬೇಕು, ಅಲ್ಲಿಂದನೇ ಬರ್ಬೇಕು. ದಿನಾ ಬಿರಿಯಾನಿ ತಿಂದ್ರೆ ದಿನಾ ಬಿರಿಯಾನಿನೇ ಬೇಕು. ತುಂಬಾ ಆ ಏಜಲ್ಲಿ ಒಂಥರ ಪ್ಯಾಂಪರಿ. ಅದಾದ್ಮೇಲೆ ದುಡ್ಡು ಕೊಡ್ತಿರ್ಲಿಲ್ಲ. ಶಿ ಇಸ್ ವೆರಿ ಸ್ಟ್ರಿಕ್ಟ್. ಬಟ್ ಏನಂದ್ರೆ ಶಿ ಮೇಂಟೈನ್ ಎವ್ರಿ ಸ್ಟೆಪ್ ಇನ್ ಮೈ ಲೈಫ್. ಆಮೇಲೆ ಬಿಸ್ನೆಸ್ ಸುಮಾರು ಕಡೆ ಏನೇನೋ ಮಾಡೋಕೆ ದುಡ್ಡು ಹಾಳು ಮಾಡ್ದೆ, ಆ ಹಾಳು ಮಾಡೋಕೆ ದುಡ್ಡು ಅಮ್ಮ ಕೊಟ್ರು. ಬಟ್ ಏನಂದ್ರೆ ಎಲ್ಲೋ ಒಂದ್ ಕಡೆ ನಮ್ಮ ಅಮ್ಮನಿಗೆ ನನ್ನ ಮೇಲೆ ಒಂದು ನಂಬಿಕೆ. ದಟ್ಸ್ ವಾಟ್ ಐ ಲೈಕ್ ಇನ್ ಹರ್. ಶಿ ಸಪೋರ್ಟೆಡ್ ಆಲ್ ದ ವೇ. ತಪ್ಪಾಡ್ಲಿ ಒಳ್ಳೇದ್ ಮಾಡ್ಲಿ, ದಿ ಓನ್ಲಿ ಪರ್ಸನ್ ಹೂ ಎನ್ಕರೇಜಸ್ ಫಾರ್ ಎವ್ರಿಥಿಂಗ್ ಇಸ್ ಅ ಮದರ್. ಇದೊಂದು ಪ್ರೌಡಾಗಿ ಹೇಳ್ಬೋದು ನೀವು. ಅಂದ್ರೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ನನ್ನ ಪ್ಯಾಂಪರ್ ಮಾಡಿ ಒಂದು ಮಟ್ಟಕ್ಕೆ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಬರಬೇಕು ಅನ್ನೋದು ಕಾರಣ ನನ್ನ ತಾಯಿ. ಅಮ್ಮ, ಈಗ ತಾನೆ ನೀವು ಬರಕ್ ಮುಂಚೆ ಅಪ್ಪು ಹುಟ್ಟದಂತ ಆ ಹಾಸ್ಪಿಟಲ್, ಆ ಲೆಡ್ಜರ್ಲಿ ಆ ಹೆಸರು, ಡೆಲಿವರಿ ಮಾಡಿದಂತ ಡಾಕ್ಟರ್, ಅವ್ರೆಲ್ಲವನ್ನೀಗ ಅಪ್ಪು ಅವ್ರು ನೋಡಿದ್ರು, ಅದೇನ ನಿಮ್ ನೆನಪಿದೆಯಮ್ಮ ಆ ಕ್ಷಣಗಳೇನಾದ್ರು? ಹಾಸ್ಪಿಟಲ್ ಕರ್ಕೊಂಡು ಭಗವಾನೇ ಕರ್ಕೊಂಡ್ರು ಅವ್ರ ಹೆಂಡತಿನೂ ಅವ್ರು. ನಮ್ಮನೇಲಿ ಯಾರು ಇರ್ಲಿಲ್ಲ, ಅವರೇ ಹಾಸ್ಪಿಟಲ್ ಕರ್ಕೊಂಡೋದ್ರು. ಹಾಸ್ಪಿಟ್ಲಲ್ಲಿ ನನಗೆ ಡಾಕ್ಟರ್ ತುಂಬ ಪರಿಚಯ, ಅವ್ರು ಇದ್ರು, ಅವ್ರು ಬೇಕು ಅಂದೆ, ಅವ್ರನ್ನ ಕರೆಸಿದ್ರು. ಕರೆಸಿದ ಮೇಲೆ ಪೇಯ್ನ್ ಬಂತು. ಆಮೇಲಿಂದ ಅವರು ನೀನೇನು ಹೆದರ್ಕೋಬೇಡ, ನಾನು ಇಲ್ಲೇ ಇದ್ದೀನಿ ಅಂತೇಳಿ ಡಾಕ್ಟ್ರು ಅಲ್ಲೇ ಇದ್ರು. 6-10 ಇವನು ಹುಟ್ಟಿದ. ಹಾ, ವೆರಿ ಗುಡ್. 6-10 ನೆನಪಿದೆ ಅಮ್ಮನಿಗೆ. ವಾವ್. ಅಮ್ಮ, ನಿಮಗೆ ಈ ಗಂಡು ಮಗುನೇ ಹುಟ್ಟುತ್ತೆ ಅಥವಾ ಹೆಣ್ಣು ಗಂಡು ಮಗುನೇ ಹುಟ್ಟುತ್ತೆ, ಹೆಣ್ಣು ಮಗುನೇ ಹುಟ್ಟುತ್ತೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಪೇಯ್ನ್ ಬಂದಾಗ ಹೇಳ್ತಾ ಇರುವಾಗ ನನಗೇನೋ ಒಂದು ಫ್ಲ್ಯಾಶ್, ನನಗೆ ಗಂಡು ಮಗು ಹುಟ್ಟಬಹುದು ಅಂತ ನನ್ನ ಮನಸ್ಸಲ್ಲೇ ಅನ್ಕೊಂಡೆ ನಾನು. ಸ್ಕ್ಯಾನಿಂಗ್ ಇರ್ಲಿಲ್ಲ, ಸ್ಕ್ಯಾನಿಂಗ್ ಏನಿಲ್ಲ, ನಾನು ಅನ್ಕೊಂಡೆ ನನ್ನ ಗಂಡು ಮಗುನೇ ಆಗ್ಬಹುದು ಅಂತ ಅನ್ಸುತ್ತೆ ಅಂತ. ಅದೇನಂದ್ರೆ ನಮ್ಮಲ್ಲಿ ಹೇಳೋದು ಮಾಡೋದು ಕೂತ್ಕೊಂಡ್ರೆ ಹೇಳೋದ್ರಲ್ಲ ಬಸರಿನಲ್ಲಿ ಹೇಳ್ತಾರೆ, ಬಲ್ಗ ಇಟ್ಕೊಂಡು ಕೂತ್ಕೊಂಡ್ರೆ ಗಂಡು ಮಕ್ಳಾಗ್ತಾರೆ, ಎಡಗೈನೇ ಯೂಸ್ ಮಾಡ್ತಾ ಇದ್ರೆ ಹೆಣ್ಮಕ್ಳಾಗ್ತಾರೆ ಅಂತ. ಇವನು ಹೇಳುವಾಗ ನಾನು ಹಾಗೆ ಮಾಡ್ತಿದ್ದೆ, ಬರೀ ಬಲ್ಗೈಯ ಯೂಸ್ ಮಾಡ್ತಿದ್ದೆ. ಅದರಿಂದ ನನಗೊಂದು ಗ್ಯಾರಂಟಿ ನನ್ನ ಗಂಡು ಮಗು ಆಗುತ್ತೆ ಅಂತ. ಅಮ್ಮ, ಇವ್ರು ಚಿಕ್ಕ ವಯಸ್ಸಲ್ಲಿ ಯಾರೋ ಒಬ್ರು ಇವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ರಂತೆ, ಇವ್ರು ಕಪ್ಪು ಅಂತ. ಯಾರು? ನನ್ ಪೂರ್ಣಿಮಾ. ಏನ್ ಹೇಳಿದ್ರು ಪೂರ್ಣಿಮಾ ಅವರು? ನನ್ನ ತಮ್ಮನ ಕಪ್ಪು ಹುಟ್ಟಿಸ್ಬಿಟ್ಟೆ, ನೀನು ನಿನ್ ಕಪ್ಪು ಮಗಳು ಅಂತ ಹೇಳ್ತಾ ಇದ್ದಲ್ಲ, ಕಪ್ಪು ಹುಟ್ಟಿಸ್ಬಿಡಿದ್ರ ಅಂತ ಹೇಳ್ತಾರೆ. ಏನ್ ಸಮಾಧಾನ ಮಾಡಿ, ಸಮಾಧಾನ ಮಾಡ್ತಿದ್ರು ಅವ್ರಿಗೆ? ಹೇಗೆ ಸಮಾಧಾನ ಮಾಡ್ಬೇಕು? ನಾನು ಹೇಳ್ತಾ ಇದ್ದೆ, ಕೃಷ್ಣ ರಾಮ ಎಲ್ಲ ಕಪ್ಪು, ಅದಕ್ಕೆ ಅವ್ನ ಕಪ್ಪು ಹುಟ್ಟಿರೋದು, ಅವನ ದೇವ್ರು, ನೀನ್ ಇದನ್ನ ತಿಳ್ಕೊಬೇಡ ಅಂತ ಹೇಳಿ ಸಮಾಧಾನ ಮಾಡ್ತೀವಿ. ಆಮೇಲೆ ಅವ್ರ ಅಪ್ಪಾಜಿ ಒಂದ್ ದಿವಸ ಹೇಳಿದ್ರು, ನಮ್ಮಲ್ಲಿ ಹೇಳ್ತಾರಕ್ಕಂತ ಕಪ್ಪು ಕಸ್ತೂರಿ ಅಂತ, ಕೆಂಪು ಕಿಸ್ಬಾಯಿ ಅಂತ ಹೇಳ್ತಾರೆ, ಅದಕ್ಕೆ ನನ್ ಮಗ ಕಪ್ಪು ಕೊಟ್ಟಿದ್ದಾನೆ. ನನಗೇನು ತುಂಬಾ ಇಷ್ಟ ಆಯ್ತು ಅಂದ್ರೆ, ಹಾ ಅಪ್ಪಾಜಿ ನಿಂಗೆ ಇಷ್ಟ ಆಯ್ತು ಅಪ್ಪಾಜಿ, ನನ್ಗೆ ಇಷ್ಟ ಆಯ್ತು ಕಣ್ಕಂದ್ರೆ, ತುಂಬಾ ಚೆನ್ನಾಗಿದೆ ನನ್ ಮಗ, ಹಂಗಂದ್ರೆ ನಂಗೂ ಇಷ್ಟ ಆಯ್ತು ಬಿಡಪ್ಪಾಜಿ ಅಂದ್ರೆ. ಅವ್ಳು ತುಂಬಾ ದಿವಸದವರೆಗೂ, ಅವ್ನು ದೊಡ್ಡವನಾಗೋವರೆಗೂ ಏನೇನೋ ಕ್ರೀಮ್ ತರೋದು ಹಚ್ಚೋದು ಎಲ್ಲ ಮಾಡ್ತಿದ್ರು. ಅವಳು ಬಂದ್ರೆ ಹೆದರ್ಕೊಳ್ಳೋ ನೀವು ಇದನ್ನ ಹಚ್ತಾಳೆ ಅಂತ. ಅವತ್ತು ಆ ಪೂರ್ಣಿಮಾ ಕಂಪ್ಲೇಂಟ್ ಮಾಡ, ಅದೇ ಮಗು ಈಗ ನಿಮ್ಮೆಲ್ಲ ಪ್ರೀತಿಯ ಅಪ್ಪು. ಔಟ್ ಹಿಮ್. ಅಪ್ಪು ಸರ್, ಈಗ ಈ ಕಪ್ಪು ಬಣ್ಣ ಯಾಕೋ ನಮ್ಮನ್ನ ಸಲೀಸಾಗಿ ಬಿಡ್ತಾನೆ ಇಲ್ಲ. ಕಪ್ಪು ಅಂದ್ರೆ ಅವ್ರು ಕಪ್ಪು ಅಂದ್ರು ನೀವು ಬೇಜಾರು ಮಾಡ್ಕೊಂಡ್ರೆ ಅದು ಒಂದು ಹಂತ. ಕೃಷ್ಣ ಅಂತ ಹೇಳಿದ್ರಲ್ಲ, ಕೃಷ್ಣನಿಗೂ ಹಾಲು ಅಂದ್ರೆ ಇಷ್ಟ, ಬೆಣ್ಣೆ ಅಂದ್ರೆ ಇಷ್ಟ, ತುಪ್ಪ ಅಂದ್ರೆ ಇಷ್ಟ. ಈ ಹಾಲು ತುಪ್ಪ ಇಲ್ಲದೆ ಕೃಷ್ಣ ಊಟನೇ ಮಾಡ್ತಿರ್ಲಿಲ್ಲ. ಇವ್ರು ಹೇಗಮ್ಮ? ತುಂಬಾ ಇಷ್ಟ. ತುಂಬಾ ರಾತ್ರಿ 1 ಗಂಟೆಯಲ್ಲಿ ಹಾಲು ಕೇಳಿದ್ರು ಕೊಡ್ಬೇಕು ಅವ್ನಿಗೆ. ಯಾವಾಗ್ಲೂ ಹಾಲು ಹಾಲು ಒಂದ್ ಇದ್ಬಿಟ್ಟು ನಮಗೆ ಊಟನೇ ಬೇಡ ಅವ್ನಿಗೆ. ಅದಕ್ಕೆ ಯಜಮಾನ್ರ ಹೇಳ್ತಾ ಇದ್ರು, ಕುಡ್ಸು ಕುಡ್ಸು ನಿನ್ ಮಗನ್ಗೆ ಹಾಲ್ಗೆ ಹಂಗಾದ್ರೂ ಬೆಳ್ಳಗಾಗ್ತಾನೆ.
ಅನ್ನ ಹಳದಿ ಬಣ್ಣ ಬರೋವರೆಗೂ ಬಿಡ್ತಾರ, ಅಷ್ಟೊಂದು ತುಪ್ಪ ಹಾಕೊಂಡು ತಿನ್ನೋರಂತೆ, ಸರಿನಾ ಸರ್? ಹೌದು, ಚಿಕ್ಕ ವಯಸ್ಸಲ್ಲಿ. ಈಗ ತುಪ್ಪನೇ ತಿನ್ನಕಾಲ, ಅವಾಗ ತಿಂದು ತಿಂದು ಬೇಜಾರಾಗೋಗ್ತೀನಿ. ಓಕೆ ಅಪ್ಪು, ನೀವು ಹುಟ್ಟಿದ್ದು 1975, ನಾನು ಹುಟ್ಟಿದ್ದು 1964. ಓಕೆ ಸರ್. ಆದರೂ ನನಗಿಂತ ನೀವು ಸೀನಿಯರ್ ಸರ್ ಸಿನಿಮಾದಲ್ಲಿ. ಸರ್, ನಾನು ಎಂಟರ್ ಆಗಿದ್ದು 1987-86 ಅಲ್ಲಿ ಸರ್. ಓಕೆ ಸರ್. ನೀವು ಎಂಟರ್ ಆಗಿದ್ದು ಯಾವಾಗ? 1975 ಅಲ್ಲಿ. ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಹೇಳ, ಅದೇ ವರ್ಷ ಈ ಸೂಪರ್ ಸ್ಟಾರ್ ಜೊತೆ ಇನ್ನೊಬ್ಬ ಸೂಪರ್ ಸ್ಟಾರ್ ಎಂಟ್ರಿ ಕೊಟ್ಟರು. ಯಾರು ಗೊತ್ತಾ? ಇದೆ ಬಿಡಿರಿಗೆ, ಅವ್ರ ಫಸ್ಟ್ ಫಿಲ್ಮು ಅಬೂರರ ಅಂಗಳ್. ನಿಮ್ಮ ಫಸ್ಟ್ ಫಿಲ್ಮು ಪ್ರೇಮದ ಕಾಣಿಕೆ. ಎರಡು ರಿಲೀಸ್ ಆಗಿದ್ದು 1975. ಎರಡೂ ನಾನು ಕ್ಯೂ ಅಲ್ಲಿ ನಿಂತ್ಕೊಂಡು ನೋಡಿದ್ದೀನಿ. ಏನ್ ಸರ್ ಸೀನಿಯರ್ ಸರ್ ನಮ್ಗೆ ನೀವು? ಸರ್, ಅವರು ಬಿಗ್ ಸೂಪರ್ ಸ್ಟಾರ್ ಸರ್, ಐ ಆಮ್ ಜಸ್ಟ್ ಅನ್ ಆಕ್ಟರ್. ಬಟ್ ನನಗೆ ಸಂತೋಷ ಆಗಿದೆ ಏನಂದ್ರೆ, ಇವತ್ತಿಗೆ ಇದೊಂದು ನ್ಯೂಸ್ ನನಗೆ. ಸೊ ನಾಳೆ ನನ್ನ ಗ್ರೂಪ್ ಅಲ್ಲಿ ಕೂತ್ಕೊಂಡಾಗ ನನ್ನೊಂದು ಕಾನ್ವರ್ಸೇಷನ್ ತಗೊಳಕ್ ಇದೊಂದು ಇಶ್ಯೂ ನನಗೆ. ಒಂದು ಗೊತ್ತಾ, ರಜನಿಕ್ ಸರ್ ಆಮೇಲೆ ನಾನು ಇಬ್ರು ಒಟ್ಟಿಗೆ ಫಿಲ್ಮ್ ಫೀಲ್ಡ್ ಗೆ ಎಂಟರ್ ಆಗಿ ಡೆಬ್ಯೂ ಒಟ್ಟಿಗೆ. ಅಲ್ಲ ಸರ್, ಆ ಡೆಬ್ಯೂ ಆದ ನಿಮ್ಗೆ 6 ತಿಂಗಳು. 6 ತಿಂಗಳಲ್ಲಿ ಆಕ್ಟಿಂಗ್ ಇಲ್ಲ ಯಾಕೆ ಸರ್? ಗೊತ್ತಿಲ್ಲ ಸರ್, ಕೂರ್ಸ್ಬಿಟ್ಟಿರ್ತಾರ ಅಮ್ಮ ಅಲ್ಲಿ ಕೇಳಬೇಕು. ಶೂಟಿಂಗ್ ಕರ್ಕೊಂಡು ಹೋದೆ, ಆಕ್ಟ್ ಮಾಡಿಸ್ಬೇಕು ಅಂತ ಕರ್ಕೊಂಡು ಹೋಗ್ಲಿಲ್ಲ. ಆಮೇಲೆ ಯಾವ್ದಾವ್ದೋ ಮಗು ಕರ್ಕೊಂಡ್ ಬಂದ್ರು, ಆ ಮಕ್ಳುಗಳು ಸರಿಯಾಗಿ ಮಾಡ್ಲಿಲ್ಲ. ಒಂದ್ ಮಗುಗೆ ಬೇದಿ ಶುರುವಾಯ್ತು, ಒಂದ್ ಮಗು ಒಳಗ್ ಶುರು ಮಾಡ್ತು, ಹಂಗೆ ಆಯ್ತು. ಇವ್ರಿಗೂ ಬೇಜಾರಾಗೋಯ್ತು. ಕೊನೆಗೆ ಇವ್ರು ನನ್ನ ಹತ್ರ ನನ್ಗೆ ಹೇಳಿದ್ರೆ, ನಮ್ಮ ಅತ್ತೆ ಬೈತಾರೆ ಪಾರ್ಟ್ ಮಾಡಿಸ್ಬಾರ್ದು ಚಿಕ್ಕ ಮಗುನಲ್ಲಿ ದೃಷ್ಟಿ ಆಗ್ಬಿಡುತ್ತೆ ಹಂಗೆ ಹಿಂಗೆ ಅಂತ. ನಾನು ಒಪ್ಕೊಳ್ಳಲ್ಲ ಅಂತ ಭಯ ಇವ್ರಿಗೆ. ಆಮೇಲೆ ಇವ್ರು ಮೆತ್ತಗೆ ಬಂದು ನನ್ನ ಹತ್ರ ಕುತ್ಕೊಂಡು ಹೇಳಿದ್ರು, ಅವಳು ಮಕ್ಳು ಯಾರು ಮಾಡಲ್ಲ, ನನಗೂ ಬೆಳಗ್ಗೆಯಿಂದ ಬೇಜಾರಾಗೋಗಿದೆ, ನನ್ನ ಮಗನ ಕೈ ಮಾಡಿಸ್ಬಿಡ್ತೀನಿ, ಮಾಡಿಸ್ಬಿಡೋಣ. ಅಮ್ಮ ಅವ್ವ ಬೈತಾರ್ರಿ, ಅಮ್ಮ ಬೈತಾರೆ ಅಂತ. ಪರವಾಗಿಲ್ಲ, ನೀನು ಏನಾದ್ರು ಹೇಳು, ನಾನು ಹೇಳ್ತೀನಿ ಅವ್ವನಿಗೆ ಅಂತ ಹೇಳ್ಬಿಟ್ಟು ಸರಿ ಅಂತ ಹೇಳಿದ್ರು. ಅಮ್ಮ ಅಷ್ಟು ಚೆನ್ನಾಗಿ ಮಾಡಿಬಿಟ್ಟಾರ ಅಮ್ಮ ಅಂತೂ ಸದ್ಗೆ ಕೊಟ್ಬಿಟ್ಟಿದಾರೆ, ಅಷ್ಟು ಚೆನ್ನಾಗಿ ಮಾಡ್ಬಿಟ್ಟ ಅಂತ. ಏನ್ ಮಾಡಿದ್ರಿ ಸರ್ ಹೇಳಿ ಸರ್? ಎರಡು ಪ್ರೇಮಲ್ಲಿ ಬರ್ತೀನಿ, ಹೋಗ್ಬಿಡ್ತೀನಿ. ಓಕೆ ಅಪ್ಪು, ಪ್ರೇಮದ ಕಾಣಿಕೆ ಸನಾದಿ ಅಪ್ಪನ ಸತ್ತ ನೀವು ಆಕ್ಟ್ ಮಾಡಿದ್ರಿ, ಆಕ್ಟ್ ಮಾಡಕ್ ಅಷ್ಟು ಅವಕಾಶಗಳು ಇರಲಿಲ್ಲ ಅಂತ ತಿಳ್ಕೊಳ್ಳೋಣ ನಾವು. ಆದ್ರೆ ವಸಂತ ಗೀತೆ ಏನ್ ಆಕ್ಟಿಂಗ್ ಮಾಡಿದ್ರಿ ಸರ್ ನೀವು? ಅಯ್ಯೋ ಏನೋ ಗೊತ್ತಿಲ್ಲ ಸರ್. ಅಲ್ಲ, ಸೂಪರ್ ಡೂಪರ್ ಆಕ್ಟಿಂಗ್, ಆಸ್ಕರ್ ಸಿಗೋ ರೇಂಜ್ ಅಲ್ಲಿ ಇತ್ತು. ಆ ಆಕ್ಟಿಂಗ್ ನಿಮ್ಗೆ ಹೇಳ್ಕೊಟ್ಟವ್ರು ಯಾರು ಅಂತ? ಸರ್, ಎಲ್ಲ ಪ್ರೋಗ್ರಾಮ್ಗಳಲ್ಲಿ ಆಮೇಲೆ ಜನರಲಿ ಎಲ್ಲ ಕಡೆ ಹೇಳ್ಕೊಂಡ್ಬಿಟ್ಟಿದ್ದೀನಿ. ಕೃಷ್ಣ ಅವರು, ವರುಣಿ ಕೃಷ್ಣ ಅವರು, ಹಿಂಗ್ ಮಾಡು ಅಂತ ಹೇಳ್ಬಿಟ್ರೆ ಹಂಗೆ ಮಾಡ್ಬಿಡ್ತಿದ್ದೆ. ಇಲ್ಲ ಎಲ್ಲಾದ್ರೂ ಅಲ್ಲಿಂದ ಬಿಡ್ಬೇಕು ಅಂದ್ರೆ ಕೃಷ್ಣ ಬಿಳಿ ಆಮೇಲೆ ಬಿಡ್ತೀನಿ ಅಂತ ಹೇಳ್ಬಿಡ್ತೀನಿ ಚಿಕ್ಕ ವಯಸ್ಸಲ್ಲಿ. ನನಗೆ ಒಂದ್ ಸ್ವಲ್ಪ ನೆನಪಿರುವಂತ ಸಿನಿಮಾ ಅಂದ್ರೆ ಭಕ್ತ ಪ್ರಹ್ಲಾದ ಇರ್ಬೋದು, ಚಲಿಸುವ ಮೋಡಗಳು. ಆ ಟೈಮಲ್ಲಿ ಡೈರೆಕ್ಟರ್ ಬಂದು ಹೇಳೋರು, ಬಟ್ ಅಲ್ಟಿಮೇಟ್ಲಿ ಅದನ್ನ ಕೃಷ್ಣ ತೋರಿಸ್ಬೇಕು ಡೈಲಾಗ್, ಯಾಕಂದ್ರೆ ಕನ್ನಡ ದೇವರಾಣ ಐ ಮೀನ್ ಓದಕ್ ಬರೀಕ್ ಬರ್ತಿರ್ಲಿಲ್ಲ. ಸೊ ಒಂದ್ಸಲ ಹೇಳಿ, ಹಿಂಗೆ ಹೇಳ್ಬಿಟ್ಟು ಆದ್ಮೇಲೆ ಹಂಗೆ ಹೋಗಿ ರಿಪೀಟ್ ಮಾಡ್ಬಿಡ್ತಿದ್ದೆ ಅಷ್ಟೇ. ನೀವು ಬೇರೆ ಏನೋ ಹೇಳ್ತಾ ಇದೀರಾ ಸರ್, ವಸಂತ ಗೀತೆಯಲ್ಲಿ ನಿಮ್ಮ ಗುರು ಯಾರು ಸರ್? ಏನೋ ಸುಳ್ಳು ಹೇಳ್ತಿದ್ದೀರಾ ಸರ್ ನೀವು, ಕರೆಕ್ಟಾಗಿ ಹೇಳಿ ಸರ್. ನಿಮ್ಮ ಗುರುಗಳನ್ನ ಬಚ್ಚಿಡ್ಬೇಡಿ ಸರ್. ನೀವು ನಿಮ್ಗೆ ಆಕ್ಟಿಂಗ್ ಕಲಿಸಿದಂಥ ಗುರು ಸರ್, ಅವ್ರಿಗೂ ಬೇಜಾರಿದೆ ನೋಡಿ. ಎಲ್ಲ ಕಡೆ ಇಂಟರ್ವ್ಯೂ ಹೋಗ್ತಾನೆ, ನನ್ನ ಹೆಸರು ಹೇಳೋದೇ ಇಲ್ಲ ಅವನು, ನಾನೇ ಅವ್ನಿಗೆ ಆಕ್ಟಿಂಗ್ ಹೇಳ್ಕೊಟ್ಟಿದ್ದು. ಇವತ್ತು ಪುನೀತ್ ರಾಜ್ಕುಮಾರ್ ಪವರ್ ಸ್ಟಾರ್ ಆಗಿದ್ರೆ ಆ ಪವರ್ನ ಪವರೇ ನಾನು ಅಂತ ಹೇಳ್ತಾ ಇದಾರೆ. ಯಾರು ಸರ್ ನೋಡಬಿಡೋಣ ಅನ್ಸಲ್ಲ. ನಿಮ್ಮ ಗುರು ನೋಡಿ ಸರ್ ನೀವು. ಅಪ್ಪು ವೆರಿ ಸಿಂಪಲ್ ಪರ್ಸನ್, ಹಂಬಲ್, ಯಾರ ಮನಸ್ಸು ನೋಯಿಸ್ತಾ ಇರೋಂತ ಏಕ ವ್ಯಕ್ತಿ. ಅವನು ಡೈರೆಕ್ಟ್ ಕ್ಯಾಮ್ರಾ ಮುಂದೆ ಫಸ್ಟ್ ಫೇಸ್ ಮಾಡೋಕೆ ಭಯ ಬೀಳೋದು. ಫಸ್ಟ್ ಬಂದ್ಬಿಟ್ಟು ವಸಂತ ಗೀತ ಶೂಟಿಂಗ್ ಟೈಮ್ದು, ನೀ ಮಾಡು ನೀ ಮಾಡಿದ್ರೆ ನಾನು ಮಾಡ್ತೀನಿ ಅಂತ. ಸೊ ನಾನು ಮಾಡಿದ್ಮೇಲೆ ಅದು ಓಕೆ ಆದ್ಮೇಲೆ ಅವ್ನು ಮಾಡ್ತಿದ್ದ. ಸೊ ನಾನು ಇವತ್ತಿಗೂ ಅದನ್ನೇ ಆಡ್ಕೋತೀನಿ ಅವನ್ನ, ನೀನು ಇವತ್ತು ಏನೇ ಇದ್ರು ಅದು ನನ್ನಿಂದಾನೆ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಸರ್ ಒಂದ್ಸಲ ನಿನ್ನಿಂದಲೇ ಹೇಳ್ಬಿಡಿ. ನಿನ್ನಿಂದಲೇ ನಾನು ಆಕ್ಟ್ ಮಾಡೋದ್ ಕಲಿತಾಗಿದೆ. ರಾಜೀವ್ರೆ, ನಾವು ನೋಡು ಪೂನಾ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಂತ ಕೇಳಿದೀವಿ, ಚೆನ್ನೈ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಂತ ಕೇಳಿದೀವಿ, ಆಕ್ಟಿಂಗ್ ಹೇಳ್ಕೊಡು ಏನೇನೋ ಇನ್ಸ್ಟಿಟ್ಯೂಟ್ ಕೇಳಿದ್ರು, ಚುರಿದಾರ ಹಾಕೊಂಡು ಒಂದು ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಂತ ಗೊತ್ತೇ ಇರಲಿಲ್ಲ ಸರ್ ನಮಗೆ. ಏನ್ ಸರ್ ಇಂಥ ಒಂದು ಮೇಡಮ್ ಇದನ್ನ ಇಟ್ಕೊಳ್ತೀನಿ, ಕೊಡೋದು ಏನೋ ಗೊತ್ತಿಲ್ಲ ಬಟ್ ಇಟ್ಕೊಳ್ತೀನಿ. ಈಗ ನೀವು ಹೇಳಿದ್ರಲ್ಲ ನಾನೇ ಕಲಿಸ್ಕೊಟ್ಟಿದ್ದು ಪವರ್ ಸ್ಟಾರ್ನ ಪವರ್ ನಾನು, ನನ್ನ ಬಗ್ಗೆ ಇವ್ರು ಮಾತಾಡೇ ಇಲ್ಲ ಎಲ್ಲೂ. ಎಲ್ಲಿ ಸರ್? ಸರ್ ಒಂದ್ ಹೆಣ್ಮಗು ನಿಮ್ಗೆ ಇಷ್ಟು ಶ್ರಮ ಪಟ್ಟು ಆಕ್ಟಿಂಗ್ ಕಲ್ಸ್ಕೊಟ್ಟಿದೆ ಚಿಕ್ಕ ವಯಸ್ಸಲ್ಲಿ, ಎಲ್ಲಾರು ಹೇಳೋದು ಬಿಡವಾ ಸರ್? ಡ್ಯಾನ್ಸ್ ಬರ್ತಿರ್ಲಿಲ್ಲ. ಡ್ಯಾನ್ಸು ನೀವ್ ಹೇಳ್ಕೊಟ್ಟಿದ್ದು ಮೇಡಮ್, ನಿಮ್ ಕ್ಲಾಸ್ ಅಲ್ಲಿ ಎಷ್ಟು ಜನ ಡ್ಯಾನ್ಸ್ ಮಾಡ್ತಾರ ಅವರು? ನೀನ್ ಮಾಡು, ನಾನು ಮಾಡ್ತೀನಿ. ಫೈಟಿಂಗ್ ನೀವ್ ಹೇಳ್ಕೊಟ್ಟಿದ್ದೀವಿ.
ಕ್ಲಾಸ್ ಹೆಂಗ್ ನಡೀತಾ ಇದೆ ಸರ್, ಈ ಗುರು ಶಿಷ್ಯನ ಸಂಬಂಧ ಹೇಗೆ ಸರ್? ಇವರು ಆಕ್ಚುಲಿ ನಾನು ಮೊದಲನೇ ಮಾಡಿದ ಸಿನಿಮಾದಲ್ಲಿ ಇವರು ಆಕ್ಟ್ ಮಾಡಿದ್ದಾರೆ. ಯಾವುದು? ಪ್ರೇಮದ ಕಾಣಿಕೆಯಲ್ಲಿ. ಪ್ರೇಮದ ಕಾಣಿಕೆಯಲ್ಲಿ. ಹೌದಾ ಮೇಡಮ್? ಎಸ್, ಪ್ರೇಮದ ಕಾಣಿಕೆಯಲ್ಲಿ ಬರುವಂತ ಚಿಕ್ಕ ಮಗು ಬಂದು ದೊಡ್ಡವಳಾದ್ಮೇಲೆ ಇರೋದು ನಮ್ಮ ಅಕ್ಕ. ಹೌದು. ಹುಟ್ಟಿದಾಗ ಬರೋದು ನಾನು, ಮಧ್ಯದಲ್ಲಿ ಇರೋರು ಇವರು. ಓಕೆ ಓಕೆ. ಇನ್ಫ್ಯಾಕ್ಟ್ ಇವ್ರ ವಾಯ್ಸ್ ಇದೆಯಲ್ಲ, ಅಳೋ ವಾಯ್ಸ್, ಅದು ಸಾಕಷ್ಟು ಕನ್ನಡ ಸಿನಿಮಾಗಳು, ಬೇರೆ ಸಿನಿಮಾಗಳೆಲ್ಲ ವಾಯ್ಸಸ್ ಮಾಡ್ಬಿಟ್ಟಿದ್ದಾರೆ. ನಮ್ಮ ವಜ್ರಮುನಿ ಅವರು ಮಗುನ ತೆಗೆದು ಎಷ್ಟು ತಕ್ಷಣ ಅಲ್ಲಿ ಸೋಫಾ ಅಲ್ಲಿ ಬೀಳೋದು ಅದೆಲ್ಲ ರಾಜೇಶ್ವರಿ. ಓಕೆ. ಸೊ ಅವ್ರು ಅವಾಗಿಂದ ನಮಗ್ ಸೀನಿಯರ್ ಆಕ್ಟರ್ ಅವರು. ಸೊ ಅವಾಗ ನನಗೆ ಚಿಕ್ಕ ವಯಸ್ಸಲ್ಲಿ ಬಂದು ಯಾವಾಗ ನಾನು ಲಾಸ್ಟ್ ಟೈಮ್ ಮನೆಗೆ ಹೋದಾಗೆಲ್ಲ ಹೇಳೋದು, ಏನಲ್ಲಿ ಎಲ್ಲಾರ ಬಗ್ಗೆ ಮಾತಾಡ್ತೀನಿ, ಅದ್ರ ಬಗ್ಗೆ ಮಾತಾಡಲ್ಲ ಅಂತ. ಸುಮಾರು ಸತಿ ಹೇಳಿದೀನಿ. ಸರ್ ನೀವು ಯಾಕೆ ಸರ್ ಇವ್ರ ಬಗ್ಗೆ ಮಾತಾಡಲ್ಲ? ತುಂಬಾ ನೋವಿದೆ ಸರ್ ಅವ್ರಿಗೆ. ಅವ್ರ ಬಗ್ಗೆ ನಮ್ಗೆ ತುಂಬಾ ಗೌರವ ಜಾಸ್ತಿ, ಮನಸ್ಸಲ್ಲೇ ಇಟ್ಕೊಂಡಿರ್ತೇವೆ ಆಚೆ. ನೋಡಿ ಸರ್, ಈಗ ಕರ್ನಾಟಕ ಎಲ್ಲ ನೋಡ್ತಾ ಇದೆ, ದಯವಿಟ್ಟು ಹೇಳ್ಬಿಡಿ ಸರ್ ಈ ಮಹಾಗುರುಗಳ ಬಗ್ಗೆ. ಮಹಾಗುರು ನಮ್ ರಾಜೇಶ್ವರಿ, ನನ್ನ ಕಸಿನ್, ನನ್ನ ಫೇವ್ರೆಟ್ ಕಸಿನ್, ನಮ್ಮ ಮನೆ ಲಕ್ಷ್ಮಿ. ನಾವೆಲ್ಲ ಒಂದೇ ಗ್ರೂಪ್ ಅವ್ರ ಆಗಿರೋದ್ರಿಂದ ಅವಾಗ ಸಾಕಷ್ಟು ಆಟಾಡಿದೀವಿ. ಶೂಟಿಂಗ್ಗಳಲ್ಲೆಲ್ಲ ಹೋದಾಗ ರಾಜೇಶ್ವರಿ ಅವರು ನನಗೆ ಅವಾಗ ಅವಾಗ ನೀನ್ ಮಾಡು ನಾವು ಮಾಡ್ಬಿಡ್ತೀನಿ ಅಂತ ಹೇಳ್ತಾರೆ. ಅಂದ್ರೆ ಇವ್ರು ಮಾಡಿ ತೋರಿಸ್ಬೇಕು, ಆಮೇಲೆ ಅದ್ರ ಕಾಪಿ ಮಾಡ್ಬೇಕು. ಆಮೇಲೆ ಅದ್ರ ಕಾಪಿ ಮಾಡ್ಬಿಡ್ತಿದ್ದೆ. ಹೇಗ್ ನಡೀತದೆ ಕರೆಕ್ಟ್ ಅವ್ರು ಹೇಳ್ತಾರ? ಅದು ಅದ್ ನಿಜ ಮಾಡ್ತಿರ್ಲಿಲ್ಲ ಇಲ್ದಿದ್ರೆ. ಎಲ್ಲ ಓಕೆ. ಈ ಪ್ಯಾಕ್ ಯಾಕೆ? ಅವ್ನ್ಗೆ ಓಪನ್ ಮಾಡಿ ನೋಡ್ಲಿ, ಅವನಿಗೆ ಗೊತ್ತಾಗುತ್ತೆ ಅದೇನು ಸರ್ಪ್ರೈಸ್ ಅಂತ. ಮಾಡಿಸ್ಲಾ? ಮಾಡಿಸಿ ಮಾಡಿಸಿ ಸರ್. ಏನ್ ಸರ್ ಅದು? ಪುನೀತ್, ಇನ್ನೊಂದು ಸೀಕ್ರೆಟ್ ಅಂದ್ರೆ ನನ್ನ ಫ್ರಾಕ್ ಯಾವಾಗ್ಲೂ ಹಾಕೋತಿದ್ದೆ. ಓ ಮೈ ಗಾಡ್. ಓಕೆ. ನಿಮ್ ಫ್ರಾಕ್ ಅವ್ರ ಹಾಕೋತಿದ್ರ? ಓಕೆ. ಇವ್ಳು ಫ್ರಾಕ್ ಹೋಲ್ಸಿದ್ರೆ ಫಸ್ಟ್ ಅವನೇ ಹಾಕೋತಿದ್ದೆ ಪುನೀತ್. ಇವ್ರ ಫ್ರಾಕ್ ಅವ್ರ ಹಾಕೊಂಡ್ರು ಹಾಕೊಂಡು ಆಮೇಲೆ ಕೊಡ್ತಿದ್ದು ಅವ್ನ್ಗೆ ಅಷ್ಟು ಆಸೆ ಫ್ರಾಕ್ ಅಂದ್ರೆ. ಸೊ ಸ್ವೀಟ್. ಬಟ್ ಈ ಫ್ರಾಕ್ ಏನಂದ್ರೆ ಅಟ್ರಾಕ್ಷನ್? ಗೊತ್ತಿಲ್ಲ ಸದ್ಯ, ಇದು ಆಮೇಲೆ ತಿರ್ಗಾ ಫಾಲೋ ಆಗ್ಲಿಲ್ಲ. ಓಕೆ. ಅದ್ರ ಬಗ್ಗೆ ಒಂದು ಸಣ್ಣ ಬೈಟ್ ಇದೆ ಅಲ್ಲಿ ನೋಡಿ. He loved wearing frocks when he was a kid. ಅವನು ರಾಜಿ ನಮ್ಮ ಕಸಿನ್ ಅವಳದು ಫ್ರಾಕ್ ಹಾಕೊಂಡು ಹಾಕೊಂಡು ನಿಂತ್ಕೊಳ್ಳೋನು, ಅಮ್ಮನ ಹತ್ರ ಬೈಸ್ಕೊಳ್ಳೋನು ಹಾಕೊಂಡು. ತುಂಬ ಇಷ್ಟ ಫ್ರಾಕ್ ಹಾಕೊಳ್ಳೋಕೆ ಅವನಿಗೆ. ನೋಡ್ರಪ್ಪ ಈಗ ಯಾರಪ್ಪ ಕಾಸ್ಟ್ಯೂಮ್ ಡಿಸೈನರ್ ಅಪ್ಪುಗೆ? ಇದನ್ನ ಏನ್ ಮಾಡ್ಬೇಕು ಮೇಡಮ್? ಈಗ ಅದೊಂದು ಗಿಫ್ಟ್ ಅಪ್ಪುಗೆ, ರಿಮೆಂಬರೆನ್ಸ್ ತರ. ರಿಮೆಂಬರೆನ್ಸ್. ಓಕೆ ರಾಜಿ. ಹಾಯ್. ಇನ್ನೊಂದು ಕ್ಲಿಪ್ ತೋರಿಸಿ ಅಪ್ಪಿ ಅವರೇ. ಓಕೆ. ಅದನ್ನು ನೋಡ್ಬಿಡಿ, ಆ ಫ್ರಾಕ್ ಕಾಸ್ಟ್ಯೂಮ್ ನ ಬಿಟ್ಟು ಬರಕ್ ಮನಸ್ಸೇ ಇಲ್ಲ ನಮ್ಗೆ. ಇಂಥ ಮುದ್ದಾದ ಕಣ್ಣು ಮಗುವನ್ನು ಎಂದು ನಾ ಕಾಣೆನು, ನಿನ್ನ ಈ ವೇಷ ಮೊದಲು ಕಂಡಾಗ ನಾನು ಬೆರಗಾದನು, ತಾಡೆ ಬಿಳುಪಾಗಿ ಬೆನ್ನು ಬಿಲ್ಲಾಗಿ ನಾನು ಮುದಿಯಾದನು. ಇನ್ನೊಂದು ಸೆನ್ಸಾರ್ಡ್ ಕ್ವಶನ್ ಇದೆ ಸರ್. ಹೇಳಿ ಸರ್. ಪುನೀತು ಚಿಕ್ಕ ವಯಸ್ಸಲ್ಲಿ ಚಡ್ಡಿನ ಹಾಕೊಳ್ತಿರ್ಲಿಲ್ವಂತೆ? ಅದು ಗೊತ್ತಿಲ್ಲ ಸರ್, ತುಂಬಾ ಚಿಕ್ಕ ವಯಸ್ಸು. ಫೋಟೋದೆಲ್ಲ ತೋರಿಸ್ಬಿಡ್ಬೇಡಿ ಆಮೇಲೆ. ಈಗ ಫಸ್ಟ್ ಟೆಕ್ನಾಲಜಿ ಜಾಸ್ತಿ, ಫೇಸ್ಬುಕ್ಬಿಡ್ತಾರೆ ಬೇಡ. ಓಕೆ ಅಪ್ಪು, ಈಗ ನಿಮ್ಮ ರಾಜಿ ಬಗ್ಗೆ ನೀವ್ ಏನ್ ಹೇಳ್ತೀರಿ ಹೇಳಿ? ಈ ಗುರು ಅಂತ ಒಪ್ಕೊಂಡಿದ್ದೀರಾ? ಫಸ್ಟ್ ಆಫ್ ಆಲ್ ಸಾರಿ, ರಾಜಿ ಬಗ್ಗೆ ಎಲ್ಲೂ ಹೇಳಿರಲಿಲ್ಲ, ಅವ್ನು ಹೇಳಿದ್ಮೇಲೆ ಹೇಳಿರಲಿಲ್ಲ. ನಮ್ಮ ಮನೆಯಲ್ಲಿ ನಾವು ಚೆನ್ನೈಲ್ಲಿದ್ದಾಗ ಬಹುಶಃ ರಾಜಿಗೂ ಗೊತ್ತಿರುತ್ತದೆ, ನಮಗೆ ನನ್ನ ಓನ್ ಬ್ರದರ್, ನನ್ನ ಕಸನ್ಸ್ ಬ್ರದರ್, ನನ್ನ ಕಸನ್ ಸಿಸ್ಟರ್ ಯಾರು ಅಂತ ನಮ್ಗೆ ವ್ಯತ್ಯಾಸ ಕೊಡ್ತಿರ್ಲಿಲ್ಲ. ಅದೇ ರೀತಿ ನಮ್ಮ ತಂದೆಯವ್ರು ನಮ್ಮೆಲ್ಲರೂ ಕೂಡ ಇಡೀ ಆಲ್ ಕಸಿನ್ಸ್ ಯು ಆಲ್ ಲುಕ್ ಎಲ್ಲರೂ ಜೊತೆಗೆ ಇರ್ತೀರಾ? ಎಲ್ಲ ಜೊತೆಗೆ ಇರ್ತೀವಿ. ಸೊ ನನಗೆ ಅವಾಗ ಏನಂದ್ರೆ ರಾಜೇಶ್ವರಿ ಸತೀಶ್ ಅಂದ್ರೆ ತುಂಬಾ ಕ್ಲೋಸ್ ನಾವು. ಹಲೋ ಹಲೋ ಹಲೋ. ಆ ಡ್ಯಾನ್ಸ್ ಮಾಡ್ತಾ ಇದ್ವಿ. ಸಾರಿ ಸಾರಿ, ವಾಟ್ ಇಸ್ ದಿಸ್ ಸರ್? ಸಾರಿ ಸಾರಿ, ಕಟ್ ಕಟ್ ಸ್ಟಾಪ್. ವಾಟ್ ಇಸ್ ದಿಸ್ ಸೌಂಡ್? ಏನು ಏನು ಹಿಂದಿ ಸಾಂಗ್ ದಿಡೀರ ಅಂತ ನೀವ್ ಯಾಕೆ ನಗ್ತಾ ಇದ್ದೀರಾ? ಹಲೋ, ಇದಕ್ಕೆ ಏನ್ ಸರ್ ಇದಕ್ಕೂ ನಿಮಗೆ ಕನೆಕ್ಷನ್ ಸರ್? ಕಟ್ ಡ್ಯಾನ್ಸ್ ಮಾಡ್ತೀವಿ ಸರ್. ಈ ನನಗೆ ಹೇಳೋದು ಬೇಡ, ನಾನು ಸುಮ್ಮನೆ ನೀವು ಹಾಡ್ ಹಾಕ್ಬಿಟ್ರೆ ಏನು ಸರ್? ಅದು ಏನದು ಡಿಸ್ಕೋ ಡ್ಯಾನ್ಸ್ ಅದು ಏನು? ಅದು ತುಂಬಾ ಇದಾಗಿ ಡ್ಯಾನ್ಸ್ ಮಿಥುನ್ ತರ ಸ್ವಲ್ಪ ಡ್ಯಾನ್ಸ್ ಮಾಡ್ತಿದ್ದು ಪುನೀತ್ ತೋರಿಸ್ತಾ ಇದ್ದ. ಅವಾಗ ಲೇಟ್ ಫಸ್ಟ್ ಬಂದಿದ್ದವರು ಮಿಥುನ್ ಚಕ್ರವರ್ತಿ 80 ಪ್ಲಸ್ ಅನ್ಸುತ್ತೆ ಇದು ಬಂದಾಗ. ಅಲ್ಲಿ ಮೆಡ್ರಾಸ್ ಮನೆಯಲ್ಲಿ ಮೇನ್ ಹಾಲ್ ಅಲ್ಲಿ ಬನ್ನಿ ಸರ್, ಸಿಗ್ನೇಚರ್ ಸ್ಟಪ್ ಇತ್ತಂತೆ. ನೀವು ಕಸಿನ್ಸ್ ಎಲ್ಲ ಸೇರಿದ್ರೆ ಅಲ್ಲಿ ಇಡೀ ಕೋಡಂಬಾಕಿ ಅದಿರ್ತಾ ಇತ್ತಂದಲ್ಲ, ಬನ್ನಿ. ಸಿಗ್ನೇಚರ್ ಸ್ಟೆಪ್ ಆಫ್ ಮಹಾಗುರು ರಾಜಿ ಅಂಡ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಇನ್ ಡಿಸ್ಕೋ ಡಾನ್ಸರ್. ಬನ್ನಿ ಸರ್. ಮ್ಯೂಸಿಕ್.
ನೀವ್ ಮಾಡಬೇಕು. ಮಾಡ್ಬೋದ ಮೇಡಮ್? ಹಾ ಹೇಳ್ಕೊಳ್ಳಿ. I am a disco dancer. I am a disco dancer. But my favorite dancer. Hello sir. I used to love Mr. Mr. Chakravarti. ನನಗೆ ಡ್ಯಾನ್ಸ್ ಹೇಳ್ಕೊಟ್ರು, ನೀವು ಆಕ್ಟಿಂಗ್ ಹೇಳ್ಕೊಡ್ಬೇಕು. ಮೇಡಮ್ ನೀವು ಆಕ್ಟಿಂಗ್ ಮಹಾಗುರು ಅಂತ ಅವರೇ ಹೇಳಿದ್ರು. ಏನು ಸರ್? ಎನಿವೇ ಜಸ್ಟ್ ದಿ ಫನ್ ಆಫ್ ಇಟ್. ಏನು ಸೌಂಡ್ ಏನ್ರಿ ಇದು? ಕಾರ್ಸ್ ವಾಟ್ಸ್ ಹ್ಯಾಪನಿಂಗ್? ಹಲೋ ಹಲೋ, ಇವ್ರು ಸಿಕ್ಕಾಪಟ್ಟೆ ಕ್ರೇಜ್ ಕ್ರೇಜ್ ಅಪ್ಪುಗೆ. ಏನ್ ಬರೀ ಫ್ರಾಕ್ ತಂದಿರ ಅನ್ಕೊಂಡ್ರೆ ಏನು ಆಟ ಸಾಮಾನು ತಂದ್ಬಿಡಿದಿರಾ? ಇದೇನಿದು ಅಪ್ಪುಗೆ? ಸ್ವಲ್ಪ ಈ ಅವಾಗಿಂದನು ಅಷ್ಟೇ, ರಿಮೋಟ್ ಕಂಟ್ರೋಲ್ ಕಾರ್ಸ್ ಅಂದ್ರೆ ಬಹಳ ಹುಚ್ಚು. ಅದಕ್ಕೆ ಅಮ್ಮ ಸ್ವಲ್ಪ ಬೈಯೋರು, 500-600 ರೂಪಾಯಿ ಎಲ್ಲ ಕೊಟ್ಟು ತರ್ಬೇಕಾ? 600 ಅವಾಗಂದ್ರೆ ಬಹಳ ಇದು, 80s ಅಲ್ಲ ಬಿಡ್ತಿರ್ಲಿಲ್ಲ ಅಪ್ಪು. ಹತ್ಕೊಂಡು ಮಾಡ್ಕೊಂಡು ಅಪ್ಪಾಜಿ ಹತ್ರ ಹೇಳಿಸಿ ಅದನ್ನ ತರ್ಸ್ಕೊಡ್ತಾ ಇದ್ದ. ನಿಮ್ಗೆ ಏನಾಗ್ತಾ ಇದೆ ಸರ್ ಈ ರಿಮೋಟ್ ಕಂಟ್ರೋಲ್? ಇಲ್ಲ, ಅಣ್ಣ ಬಾಂಡ್ ಸಿನಿಮಾದಲ್ಲಿ ಆ ರೇಂಜ್ ಗನ್ ಕಾರ್ ಅದೆಲ್ಲ ನೋಡಿದ್ವಿ ನಾವು. ಬಟ್ ಆವಲೇ ಡೌಟ್ ಇತ್ತು, ಏನೋ ಇದೆ ನಿಮಗೂ ಈ ಶಿವಾನಂದ ಸರ್ಕಲ್ ಏನೋ ಒಂದು ಕನೆಕ್ಷನ್ ಇದೆ. ಹೌದು ಸರ್, ಪೂರ್ಣಿಮಾ ನಾವಲ್ಟೀಸ್ ಅಂತ ಒಂದು ಸ್ಟೋರ್ ಇತ್ತು. ಪೂರ್ಣಿಮಾ ನಾವಲ್ಟೀಸ್ ಅಲ್ಲಿ ಸಿಕ್ಕಾಪಟ್ಟೆ ಪರ್ಚೇಸ್ ಮಾಡ್ತಿದ್ದೆ ಈ ಕಾರ್ಸ್. ಆಮೇಲೆ ಟಾಮಿಕಾ ಅಂತ ಹೇಳಿ ಚಿಕ್ಕ ಕಾರ್ ಬರೋದು, ಇಟ್ಸ್ ಜಸ್ಟ್ ಲೈಕ್ ಅ ಶೋ ಪೀಸ್. ಓಕೆ. ಆ ಟೈಮಲ್ಲಿ ಅದು ತುಂಬಾ ಹುಚ್ಚು, ನನ್ನ ಹತ್ರ ಒಂದು 800-850 ಕಾರ್ಗಳಿರೋ ಚಿಕ್ಕ ಚಿಕ್ಕ ಕಾರ್ಸ್. ಈ ಗೊಂಬೆಗಳನ್ನ ಇಲ್ಲಿ ಕಳಿಸಿದಂತ ಗೊಂಬೆ ಮಾಮ ಒಬ್ಬರಿದ್ದಾರೆ. ಗೊಂಬೆ ಮಾಮ ಬನ್ನಿ. ಗೊಂಬೆ ಮಾಮ ನಮ್ಮ ಗೋವಿಂದ್ ಮಾಮ ಅಂತ ಗೊತ್ತಾಯ್ತೀಗ ಸರ್. ಈ ಕತೆ ಏನಿದು? ಏನಿಲ್ಲ, ನಮ್ಮ ಅಪ್ಪಗೆ ಏನಾರ ನಾವು ಬಿಗಿನಿಂಗ್ ಅಲ್ಲಿ ಮೇಕಪ್ ಹಾಕ್ಸ್ಬೇಕಾದ್ರೆ ಏನಾರ ಕೊಟ್ಟರೆ ಮೇಕಪ್ ಕುತ್ಕೊಳ್ತಾ ಇದ್ದಾರೆ. ಗೊಂಬೆ ಕೊಡ್ಬೇಕು ಏನಾದ್ರೂ ಕೊಡ್ಲೇಬೇಕು, ಅದ್ರಲ್ಲಂತೂ ಈ ತರ ಗನ್ಸ್ ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ನಾನು ಈ ಪ್ರೋಗ್ರಾಮ್ ಬರುವಾಗ ಇದನ್ ಕೊಟ್ಬಿಟ್ಟು ಅಪ್ಪ ಹತ್ರ ಮಾತಾಡ್ಬೇಕು ಅಂತ ಬಂದಿರತ್ತ. ಸರಿಗ ಅಪ್ಪನ ಆ ಕಾರ್ಗಳ ಜೊತೆ ಆಟ ಆಡ್ತಿದ್ದಪ್ಪು, ಈಗ ಪವರ್ ಸ್ಟಾರ್ ಆಗಿ ನಮ್ಮ ಮುಂದೆ ಕೂತಿದಾರೆ, ನಿಮ್ಗೇನ್ ಅನ್ಸುತ್ತೆ? ಅವತ್ತಿನ ಅಪ್ಪ ನೋಡಿದಷ್ಟು ನನಗೆ ಖುಷಿ ಆಗ್ತಾ ಇದೆ. ಆ ಚಿಕ್ಕದ್ರಲ್ಲಿ ಏನು ನಾವು ಟಾಯ್ಸ್ ತಂದ್ಕೊಟ್ಟು ಅಪ್ಪಕ್ಕೆಲ್ಲಿ ಪಾಠ ಮಾಡಿಸ್ಬೇಕಾದ್ರೆ ಒಂದು ನಾವು ಅಟೆಂಪ್ಟ್ ಮಾಡ್ತಿದ್ವಲ್ಲ, ಅದು ಇವತ್ತು ನನಗೆ ಇವತ್ತು ನಡೆದಂಗಿದೆ ನನ್ನ ಮನಸ್ಸಲ್ಲೇ. ಅದು ತುಂಬ ಖುಷಿ ಆಗ್ತಾ ಇದೆ ನನಗೆ ಇವತ್ತು ಅಪ್ಪು ನೋಡ್ತಾ ಇದ್ರೆ. ಅಪ್ಪು ಡಿಡ್ ಯು ಎಂಜಾಯ್ ಆಕ್ಟಿಂಗ್ ಆ ಏಜ್ ಅಲ್ಲಿ, ಈ ಸ್ಟುಡಿಯೋ ಆ ಸೆಟಪ್? No, I really enjoyed because yakendra first thing is I had no school. So that was a better one. Okay. Of course iga den papa idin yaru nodi makku daiyuttu idana serious ak tagolbedi adu nan time aa time ashte but mane bandal tuition kitchens ella thonta ide so nanage avaginda igorgu nanage atmosphere andre thumba ishta. ಇಲ್ಲ ಬಹಳ ಅಪರೂಪ ಏನಂದ್ರೆ ಈಗ ಚೈಲ್ಡ್ ಡಾಕ್ಟರ್ ಬರೋರು ಹಲವರು ಅಡಲ್ಟ್ ಆದ್ಮೇಲೆ ಕ್ಲಿಕ್ ಆಗೋದಿಲ್ಲ ಇಂಡಸ್ಟ್ರಿಯಲ್ಲಿ, ವೆರಿ ರೇರ್. ಒಬ್ರು ಕಮಲಾಸನ, ಒಬ್ರು ಶ್ರೀದೇವಿ, ಒಬ್ರು ಅಪ್ಪು, ನನಗೆ ಗೊತ್ತಿರೋ ಮಟ್ಟಿಗೆ ಎಷ್ಟೋ ಜನ ಚೈಲ್ಡ್ ಡಾಕ್ಟರ್ ಬರೋರು ನಂತರ ನಾನು ಹೀರೋಸ್ ಆಗಿ ನೋಡೇ ಇಲ್ಲ. ಯಾಕಂದ್ರೆ ಇದು ನನ್ನಿಂದ ಅಂತೂ ಯಾವತ್ತೂ ಸಾಧ್ಯ ಅಲ್ಲ. ನಮ್ಮಲ್ಲಿರುವಂತದ್ದು ಆಚೆ ತರೋರು ಅಂದ್ರೆ ನಮ್ಮ ಡೈರೆಕ್ಟರ್ಸ್, ನಮ್ಮ ನಂಬಿ ಹಾಕಿರುವಂತ ಪ್ರೊಡ್ಯೂಸರ್ಸ್, ಎಲ್ಲರಿಗೂ ಕ್ರೆಡಿಟ್ ಅವ್ರಿಗೆ ಹೋಗ್ಬೇಕು ಫಸ್ಟ್. ಸೊ ನೈಸ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಅಲ್ಲ ಕೂತ್ಕೋಣ. ಹೇಳ್ಕೊಟ್ಟಂತ ನಮ್ಮ ಮರಿ ಗುರುನ ನಿಮಗೆ ಇಂಟ್ರೊಡ್ಯೂಸ್ ಮಾಡಿದೀವಿ. ಈಗ ಮಹಾನ್ ಗುರು ಒಬ್ರು ಬರ್ತಿದಾರೆ ನೋಡಿ. ಅಪ್ಪೋ ಚೆನ್ನಾಗಿದೀಯಾ? ನೀನ್ ಚಿಕ್ಕದ್ರಲ್ಲಿ ನನ್ನ ಏನಂತ ಕರಿತಿದ್ದೆ ಹೇಳು? ಕಿತ್ತ. ಆಗ ನಾನು ನಿನ್ನ ಎತ್ತ, ಇಬ್ರು ಸೇರಿ ನಗ್ತಿದ್ದು ಆ ದಿನ ನಿಜಕ್ಕೂ ಸುದಿನ. ಪ್ರೇಮದ ಕಾಣಿಕೆ ಆ ಚಿತ್ರದಿಂದ ಹಿಡಿದು ಈಗಲೂ ಕೂಡ ನಾನು ನಿನ್ನ ಜೊತೆ ಅಭಿನಯಿಸ್ತಿದ್ದೇನೆ. ಅದಕ್ಕೆ ನಿಜಕ್ಕೂ ನನಗೆ ಭಾಳ ಖುಷಿ ಆಗುತ್ತೆ ಅಪ್ಪು. ಪ್ರಹ್ಲಾದದಲ್ಲಿ ನನಗಿನ್ನೂ ನೆನಪಿದೆ, ಹಾವಾಕಳ್ಬೇಕಾದ್ರೆ ನಾನು ಹಾವಾಕಂಡ್ರೆ ನೀನು ಹಾಕೊಳ್ಳಿ, ನಾನು ಸ್ವಲ್ಪ ಭಯಪಟ್ಟರೆ ಕೃಷ್ಣ ಭಯಪಡ್ತಾನೆ ಅಂತಂದು, ಆಮೇಲೆ ಡೈರೆಕ್ಟ್ ಹೇಳಿದ್ರೆ ಹಾವು ಬೇಡ ಬೇರೆ ಹಾಕಿ ಅಂತಂದು, ಬೇರೆ ಹಾಕಿದಾಗ ನಾನು ಹಾವು ಬಂದು ಹಿಂಗೆ ನಿಂತ್ಕೊಂಡು ನಾನು ನಗ್ತಾ ಇದ್ದ, ಆಗ ನೀನು ಧೈರ್ಯವಾಗಿ ಹಾಕೊಳ್ತೀನಿ. ಎಲ್ಲದಕ್ಕಿಂತ ಈ ತಿಳಿಸುವ ಮೂಲದಲ್ಲಿ ನನ್ನ ನೀವು ಡ್ಯಾನ್ಸ್ ಹೆಂಗೆ ಮಾಡಬೇಕು ಕೃಷ್ಣ ಹೇಗೆ ತೋರಿಸು ತೋರಿಸು ಅಂತ. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು.
ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟು ಓಡಿ ಹೋದನು ಕಾಣದಂತೆ ಮಾಯವಾದನು. ನಾನು ಇದು ಮಾಡ್ತಿದ್ದಾಗ ನೀವು ನನಗಿಂತ ಚೆನ್ನಾಗಿ ಮಾಡ್ತಿದ್ದೆ, ಅದು ಇನ್ನೂ ನನಗೆ ಖುಷಿಯಾಗುತ್ತೆ. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ನಮ್ಮ ಪವರ್ ಸರ್ ನಮ್ಮ ಮಹಾಗುರುಗಳು ಬಂದಿದ್ದಾರೆ ಅಂದ್ರೆ ಇಬ್ರು ಚೈಲ್ಡ್ಹುಡ್ ಫ್ರೆಂಡ್ಸ್ ಅಲ್ಲ ಸರ್? ಹೌದು ಹೌದು, ಬಾಲ್ಯ ಸ್ನೇಹಿತರು. ಹೌದು, ಚಿಕ್ಕದ್ರಿಂದ ಆ ದಿನದಿಂದ ಈ ದಿನದವರೆಗೂ. ಅಂದ್ರೆ ಅವ್ರು ಚೈಲ್ಡ್, ನೀವು ಸ್ನೇಹಿತರು. ಹೇಳಿ, ನಿಮ್ಮ ಸಂಬಂಧ ಹೇಗಿತ್ತು? ಯಾವ ತರ ಅವ್ರಿಗೆ ಆಕ್ಟಿಂಗ್ ಎಲ್ಲ ನೀವೇ ಹೇಳ್ಕೊಡ್ತಾ ಇದ್ರಂತೆ? ಭಗವಾನ್ ಸರ್ ಹೇಳ್ತಾ ಇದ್ರು ಹೀಗೆ ಅಂತ, ಇಲ್ಲ ಇಲ್ಲ ಕಿತ್ತಾಬೇಕು ಅಂತ. ನಾನು ಅಪ್ಪು ಹೀಗೆ ಈ ತರ ಈ ತರ ಅಂತ. ಆಮೇಲೆ ನಾನು ಹೇಳಿದ್ನಲ್ಲ ಅಂತ, ನಾನು ಎಸ್ ಎ ಗೋವಿಂದರಾಜ್ ಅವ್ರಿಗೆ ಹೇಳಿದ್ದೆ. ಆಟ ಸಾಮಾನು ತಂದು ಇಟ್ಬಿಡ್ತು ಅಂದ್ರೆ ಆಕ್ಟಿಂಗ್ ಅಟೋಮೆಟಿಕ್ ಆಗಿ ಬರೋದು. ಕಾಣದಂತೆ ಮಾಯವಾದನು ಒಂದ್ಸರಿ ಹಾಕಿತ್ತ ಅಂತಾರೆ. ಕಾಣದಂತೆ ಮಾಯವಾದನು ಅಂತ ನೀವು ಮಾಡ್ಬೇಕು ಮೊದ್ಲು. ನಾನು ಮಾಡಿದ್ರೆ ಅವನ್ ಮಾಡೋನು ಸರಿನಾ? ನನಗಿಂತ ಚೆನ್ನಾಗಿ ಮಾಡಿದೆ. ಏ ಸುಳ್ಳು ಹೇಳ್ತೀಯಾ ನೀನು ಅಂದಿನ, ಇಲ್ಲ ಇಲ್ಲ ನಿಜ ಹೇಳ್ತೀನಪ್ಪು ಅಂತ. ಆಗ ಅಲ್ಲಿ ಎಲ್ಲರೂ ಚಪ್ಪಾಳೆ ತಡ್ತಿದ್ರೆ ಸುಮ್ ಸುಮ್ಮನೆ ಎಲ್ಲ ಚಪ್ಪಾಳೆ ತಡ್ತಾರೆ ಅಂತ ಅಂದ್ಬಿಟ್ಟು ಹಿಂಗೆ ಇದನ್ನ ಮಾಡೋನು. ಇಲ್ಲಪ್ಪೋ ನೀನು ಚೆನ್ನಾಗಿ ಮಾಡಿದೆ, ಹಾಗಾಗಿ ಚಪ್ಪಾಳೆ ತಟ್ಟಿದ್ರು ಅಂತ. ಪ್ರಹ್ಲಾದ ಸಿನಿಮಾದಲ್ಲಿ ಅಣ್ಣವರು ಹಿರಣ್ಯಕಶಿಪು, ಇವರು ಪ್ರಹ್ಲಾದ ಅಣ್ಣವರು ಹೇಳ್ತಾರೆ, ಎಲ್ಲಿದೆ ಮನೋಹರಿ ಅಪ್ಪಾಜಿ? ಹೆದರಿಕೆ ಆಗುತ್ತೆ ಅಪ್ಪಾಜಿ, ಕಣ್ಣಂಗ್ ಬಿಡಬೇಡ ಅಪ್ಪಾಜಿ. ನನಗೆ ಎಲ್ಲ ಹೆದರಿಕೆ ಆಗುತ್ತೆ ನೀವು ಹೇಳಿ. ಅಮ್ಮ ಅವ್ರು ಹೇಳ್ತಾರೆ, ಅಮ್ಮ ಏನಾಯ್ತು ಭಕ್ತ ಪ್ರಹ್ಲಾದ ಸೆಟ್ ಅಲ್ಲಿ? ಆ ಡೈಲಾಗ್ಸ್ ಮಾತಾಡೋದು ನೋಡಿ ಅವನಿಗೆ ಭಯ ಆಗೋಯ್ತು. ಫಸ್ಟ್ ಕಣ್ಣು ಮುಚ್ಕೊಂಬಿಟ್ಟ, ಭಯ ಆಗೋಯ್ತು ಅವನಿಗೆ, ಅಪ್ಪಾಜಿ ಅಪ್ಪಾಜಿ ಅಂತ. ಆಮೇಲೆ ನಾನು ಇಲ್ಲೇ ದಿನ ಕಣ್ಕಂದ, ಏನು ಯೋಚನೆ ಮಾಡಿದ್ರು, ನಾ ಇದು ಪಿಕ್ಚರ್ ಇದು ಆಕ್ಟ್ ಮಾಡ್ತಾ ಇದೀಯ, ನೀ ಹೆದರ್ಕೋಬೇಡ, ಹೆದರ್ಸ್ಬೇಕು ನನ್ನ, ನರಸಿಂಹ ಅವತಾರ ಬರುತ್ತೆ ಅಂತ ಹೇಳಿ ನೀನು ಧೈರ್ಯವಾಗಿರ್ಬೇಕು ಅಂತ ಹೇಳಿ ಹಾಗೆ ಮಾಡ್ದ. ಅವರಪ್ಪ ಹೇಳ್ದಂಗೆ ಹೇಳ್ತಿದ್ದ. ನೀವು ಆ ತರ ಫಾದರ್ನ ಒಂದು ಆ ರೌದ್ರ ಅವತಾರದಲ್ಲಿ ಎಲ್ಲೂ ಮನೇಲಿ ನೋಡಕ್ ಚಾನ್ಸ್ ಇಲ್ಲ, ಯಾವಾಗಲೂ ಸಾಫ್ಟ್ ಆಗಿದ್ದವರು, ಮೃದುವಾಗಿದ್ದವರು. ಸೊ ಪುನೀತ್, ಈಗ ಕಿತ್ತಪ್ಪನ ಬಗ್ಗೆ ನಿಮ್ಮ ಅನಿಸಿಕೆನು? ಈಗ ಬನವಳ್ಳಿ ಕೃಷ್ಣ ಅವ್ರನ್ನ ನೋಡಬೇಕು ಅಂದ್ರೆ ಪ್ರತಿ ಒಂದು ಕ್ಷಣದಲ್ಲೂ ನನ್ನ ಚಿಕ್ಕ ವಯಸ್ಸಲ್ಲಿ ಆಕ್ಟ್ ಮಾಡೋದಕ್ಕೆ ಕೇಳಿದಾಗ ಯಾವಾಗಲೂ ನಾನು ಅವ್ರ ಕ್ರೆಡಿಟ್ ಕೊಡ್ತೀನಿ. ಯಾಕಂದ್ರೆ ಅವ್ರು ಏನು ಮಾಡ್ತಿದ್ರು ಅದನ್ನು ಮಾಡ್ತಾ ಇದ್ದೆ. ಇಟ್ ಮೇಕ್ಸ್ ಮಿ ಫೀಲ್ ವೆರಿ ಹ್ಯಾಪಿ ದಟ್ ಹಳೆ ಪಿಕ್ಚರ್ಗಳು, ಅಪಾಜಿ ಪಿಕ್ಚರ್ಗಳು, ಯಾವುದೇ ಪಿಕ್ಚರ್ಲಿ ಸೈಡ್ಲಿ ಕೃಷ್ಣ ಅವ್ರು ಬಂದ್ರೆ ಏ ಕೃಷ್ಣ ನೋಡಿ ಕೃಷ್ಣ ನೋಡಿ ಅಂತೀರ, ಅಷ್ಟೇ ಖುಷಿ ಆಗುತ್ತೆ. ಆಲ್ಮೋಸ್ಟ್ ಒಂಥರ ಈ ಫ್ರೆಂಡು ಒಂದ್ ಕಡೆ ಫ್ರೆಂಡು ಒಂದ್ ಕಡೆ ಗೈಡು ಎಲ್ಲ ಒಟ್ಟಿಗೆ ಸೇರಿದ್ದೆ. ವೆರಿ ರೇರ್ ಸರ್ ಈ ತರ ಸಂಬಂಧಗಳ ಲೈಫ್ ಅಲ್ಲಿ. ಫ್ಯಾಂಟಾಸ್ಟಿಕ್ ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಅಮ್ಮವರು ಹೊರಡಬೇಕಾಗಿದೆ ಅಂತೆ, ಹಾಗಾಗಿ ಅಮ್ಮವರು ಥ್ಯಾಂಕ್ ಯು ಸೋ ಮಚ್. ನಿಜ ಹೇಳ್ಬೇಕಂದ್ರೆ ಮೊದಲನೇ ಸಲ ಅಮ್ಮವರು ಒಂದು ಸ್ಟುಡಿಯೋ ಶೋಗೆ ಬಂದಿದ್ದಾರೆ ನಮಗೋಸ್ಕರ. ಧನ್ಯವಾದಗಳು. ಅಪ್ಪು ಅಮ್ಮ ಬಂದಿದ್ ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಈಗ ಹೋದ ಸೆಕ್ಟರ್ ನಾವು ಮಾತಾಡ್ತಿರ್ಬೇಕಾದ್ರೆ ಹೇಳಿದ್ರಿ, ನಾನು ಬರೀ ಶೂಟಿಂಗ್ ಹೋಗ್ತಾ ಇದೆ, ನನ್ನ ಸ್ಕೂಲ್ಗಿಂತ ಅದು ಬೆಟರ್ ಅನ್ನಿಸ್ತು. ಸ್ಕೂಲ್ ಯಾಕೆ ಬಿಟ್ರಿ, ಏನಾಯ್ತು, ಏನ್ ಎಕ್ಸಾಕ್ಟ್ಲಿ ನಿಮ್ಮ ಸ್ಟಡೀಸ್? ಚೆನ್ನೈ ಟೈಮ್ ಆಗ್ತಿರಲ್ಲ, ಒಂದು ಶೂಟಿಂಗ್ ಹೋಗ್ತಾ ಇದ್ರಿ? ಶೂಟಿಂಗ್ ಹೋಗ್ತಿದ್ವಿ ಒಂದು ಚೆನ್ನೈಯಿಂದ ಬೆಂಗಳೂರಿಗೆ ಅರ್ಲಿ 80s ಅಲ್ಲಿ ಬಂದ್ಬಿಟ್ವಿ. ಅಮ್ಮ ಎಲ್ಲಿತ್ತಿರೋ ಜೊತೆ ಹೋಗ್ತಿದ್ರಿ? ಅಮ್ಮ ಅಪ್ಪಾಜಿ ಎಲ್ಲ, ಅಪ್ಪ ಮುದ್ಮಗ ಜೊತೆಗೆ ಇರ್ಬೇಕು ಅಂತ ಒಂದಿಷ್ಟ. ಅಂದ್ರೆ ಫಾರ್ಮಲ್ ಸ್ಕೂಲ್ ನೀವು ಯಾವ ತರ ಮಾಡಿದ್ದೀವಿ ನಿಮ್ಮ ಇದರಲ್ಲಿ? ತುಂಬಾ ಚಿಕ್ಕ ವಯಸ್ಸಲ್ಲಿ ಬಾಲಮುರಳಿ ಸ್ವಾಮಿ ಬಾಲವಿದ್ಯಾಲಯ ಆ ಸ್ಕೂಲ್ ಒಂದು ವರ್ಷ ಏನ ಎರಡು ವರ್ಷ ಹೋಗಿದ್ದೆ. ಓಕೆ, ನಂತರ ಮನೆಯಲ್ಲೇ ಮಾಡಿದ್ದು ಎಲ್ಲಾ ಸ್ಟಡೀಸ್? ಆಮೇಲೆ ಟ್ಯೂಷನ್ಸ್, ಹಲವಾರು ಟ್ಯೂಷನ್ ಮಾಸ್ಟರ್ಗಳು ಬಂದಿದ್ರು, ಬಟ್ ಮುಖ್ಯವಾಗಿ ವಿಜಯಲಕ್ಷ್ಮಿ ಮೇಡಮ್ ಅಂತ ಒಬ್ರು ಬೆಂಗಳೂರಲ್ಲಿ ನಮ್ಗೆ ಟ್ಯೂಷನ್ ಹೇಳ್ಕೊಡ್ಬೇಕಾದ್ರೆ ದಿನ ಕಾಫಿ ಕೊಡೋರು ನಮ್ಗೆ. ನಂತರ ಅಲ್ಲೇ ಬಂದ್ರು ಮೇಡಮ್ ಬೈ ಜಸ್ಟ್ ನಾನು ಇವನ ಬಗ್ಗೆ ಹೇಳ್ಬೇಕು ಅಂದ್ರೆ ಶಾಲೆಯಲ್ಲಿ ಓದಿದ ಮಕ್ಕಳಿಗಿಂತ ವೆರಿ ಕ್ವಿಕ್ಲಿ ಹಿ ಗ್ರಾಸ್ಪ್ ವಾಟ್ ಐ ಟಾಟ್. ಗ್ರಾಸ್ಪಿಂಗ್ ಕರೆಕ್ಟ್, ಅಷ್ಟೇ ಬೇಕಾಗುತ್ತೆ. ಗ್ರಾಸ್ಪಿಂಗ್ ಪವರ್ ಇಸ್ ದೇರ್ ಅಂಡ್ ವಿನಯತೆ, ಸರಳತೆ, ಅದನ್ನ ತಂದೆ ತಾಯಿಯಿಂದ ಕಲಿತ ಮಗ. ನನ್ಗೆ ಹೇಗೆ ಹೇಳಲಿಕ್ಕೆ ಅಂತ ತಿಲ ಬಟ್ ಮಗು ತುಂಬಾ ಚೆನ್ನಾಗಿ ಕಲಿತ. ಮೊದ್ಲು ಹೆಂಗ್ ಬಂದ ಹೇಳಿ ಕೇಳಿಯವನ್ನ? ಅವರೆಲ್ಲ ಟ್ಯೂಷನ್ ಕಲಿಯುವಾಗ ನಾನ್ ಕಲಿಬೇಕು ಅಂತ ಆಸೆಯ ಬಂದ. ಮನೆಗೆ ಬಂದವನೇ ಬಾಗಿಲು ಹಿಂದೆ ಹೋಗಿ ಬಚ್ಚಿಟ್ಕೊಂಡ. ನಾನು ಹೇಳಿದೆ, ನೀನೇನೇನೋ ಬೆಟ್ಟದ ಹೂವಲ್ಲಿ ಅವಾರ್ಡ್ ತಗೊಂಡ್ ಮಗು ಅಂತ ನಕ್ಬಿಟ್ಟು ಎಸ್ ಮಿಸ್ ಅಂದ. ದೆನ್ ಕಮ್ ಔಟ್ ಅಂದ, ಬಂದು ನನ್ನ ಹತ್ರ ಕೂತ್ಕೊಂಡು ಆಸೆಯಿಂದ ಪಾಠ ಕಲಿತ.
ರೆಗ್ಯುಲರ್ ಸ್ಟೂಡೆಂಟ್ ಹಿ ವಾಸ್. ಸಮ್ ಟೈಮ್ಸ್ ಏನ್ ಮಾಡ್ತಿದ್ದ ಅಂದ್ರೆ ಹಸು ಅಲ್ಲಿಂದ ಓಡ್ ಬಂದ್ಬಿಡ್ತಿದ್ದ ಪಾಠ ಚಿಕ್ಕ ಹುಡುಗ ಅಲ್ವಾ, ಮಿಸ್ ತುಂಬಾ ಹಸುವಾಗ್ತಿದೆ, ಒಂಚೂರು ರಾಧೇಶ್ ಹೋಟ್ಲಿಗೆ ಹೋಗ್ಬಿಟ್ಟು ಒಂದ್ ಮಸಾಲ ದೋಸೆ ತಿಂದ್ ಬರ್ತೀನಿ. ಈ ಉಪ್ಪಿನಕಾಯಿ ಕಥೆ ಏನು? ಅವನಿಗೆ ಎಷ್ಟು ಪ್ರಿಯ ಅಂತ ಕೇಳಿ, ಅವನ್ನ ಅಷ್ಟು ಆಸೆ ಬಿಡಿ ಮಾವಿನಕಾಯಿ ಇದು ಜಾಡಿ ತೆಗೆದು ತಿನ್ಬಿಡವನು, ಅದರಿಂದ ಅವ್ನ ಗೋಸ್ಕರ ಮಾಡಿ ತಂದಿದ್ದು. ಅವ್ರ ಗೋಸ್ಕರ ಮಾಡಿ ತಂದಿದ್ರ ನೀವು? ಅಯ್ಯೋ ಕೊಡಿ. ಪುನೀತ್ ರಾಜ್ಕುಮಾರ್ ಅವರ ಜೀವನದ ಒಳನೋಟ ಒಡನಾಟ ಮುಂದುವರಿಯುತ್ತೆ ನಾಳೆ ಕೂಡ ಮುಂದಿನ ಸಂಚಿಕೆಯಲ್ಲಿ. ವೀಕೆಂಡ್ ವಿತ್ ರಮೇಶ್ ವಿತ್ ಪುನೀತ್ ರಾಜ್ಕುಮಾರ್.